ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ ನಾನು ಪಿ ಐ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯದ ಕ್ವಶನ್ ಆಯ್ಕೆ ಮಾಡಿಕೊಂಡು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇದು ಐದನೆಯ ವಿಡಿಯೋ ಈಗಾಗಲೇ ನಾಲ್ಕು ವಿಡಿಯೋಗಳನ್ನ ಮಾಡಿದ್ದೀನಿ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ವಿಡಿಯೋದ ಲಿಂಕ್ ಇದೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಹೋಗಿ ಪ್ರೀವಿಯಸ್ ಆಗಿರ್ತಕ್ಕಂಥ ನಾಲ್ಕು ವಿಡಿಯೋಗಳನ್ನ ಕೂಡ ನೋಡಿಕೊಳ್ಳಬಹುದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಸಾರಿ ಪಿ ಎಸ್ ಐ ಎಕ್ಸಾಮ್ ಅನ್ನ ಇವು ಕೂಡ ಪಿ ಎಸ್ ಐ ಕೂಡ ಪಿ ಸಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಕ್ವಶನ್ಗಳು ಕೂಡ ಇವು ಪಿ ಎಸ್ ಐ ಎಕ್ಸಾಮ್ ಅನ್ನ ಕೆ ಎವರು ನಡೆಸ್ತಾ ಇದಾರೆ ನೀವು ಇಲ್ಲಿವರೆಗೂ ಈಜಿ ಆಗಿರ್ತಕ್ಕಂಥ ಕ್ವಶನ್ ಗಳನ್ನು ನೋಡ್ತಾ ಇದೀವಿ ಪಿ ಎಸ್ ಐ ಅಂತ ಪಿ ಗೆ ಆದರೆ ಕೆಇದವರು ಯಾವ ರೀತಿ ಕ್ವಶನ್ ಕೇಳ್ತಾರ ಗೊತ್ತಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಠಿಣ ಆಗಿರ್ತಕ್ಕಂಥದ್ದು ಮತ್ತು ಈಸಿ ಆಗಿರ್ತಕ್ಕಂಥ ಎಲ್ಲಾ ಕ್ವಶನ್ ಗಳನ್ನ ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಯಾವ ರೀತಿ ಆದರೂ ಕ್ವಶನ್ ಕೇಳ್ಬೋದು ಈಸಿಯೆಸ್ಟ್ ಆದ್ರೆ ಕೇಳ್ಬೋದು ಅಥವಾ ಟಫೆಸ್ಟ್ ಆಗಿರೋ ಕ್ವಶನ್ ಕೇಳ್ಬೋದು ಕೇಳದೆ ಇರ್ಬೋದು ಹದಿನೈದು ಕ್ವಶನ್ ಕೇಳ್ಬೋದು ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ನಿಮ್ಮ ಕೆಲಸ ಜೀರೋದಿಂದ ಹೀರೋ ಅವರಿಗೆ ಅಂದ್ರೆ ನೀವು ಕನಿಷ್ಠದಿಂದ ಗರಿಷ್ಠ ಎಷ್ಟು ಟಫ್ ಇರ್ತವೋ ಎಲ್ಲಾ ಕ್ವಶನ್ಗಳನ್ನ ನೋಡ್ಕೊಳ್ಬೇಕಾಗಿರ್ತದೆ ಅತ್ಯಂತ ಅನಿವಾರ್ಯ ಅಂತ ಹೇಳ್ತಾ ಕ್ವಶನ್ ನಂಬರ್ ಒಂದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕ್ವಶನ್ ನಂಬರ್ ಒಂದ್ ನೋಡಿ ಪ್ರಮುಖವಾಗಿರ್ತಕ್ಕಂಥ ಹತ್ತು ಕ್ವಶನ್ಗಳು ಅಂದ್ರೆ ಐದು ಗಳು ಅವುಗಳ ಜೊತೆಗೆ ಅದೇ ರೀತಿಯಾಗಿರ್ತಕ್ಕಂಥ ಮಾದರಿ ಇನ್ನೂ ಐದು ಗಳು ಇರ್ತವೆ ಎಸ್ ಇಲ್ಲಿ ಕ್ವಶನ್ ಒಂದು ಚೌಕದ ಸುತ್ತಳತೆ ನಲವತ್ತೆಂಟು ಮೀಟರ್ ಇದ್ದರೆ ಅದರ ವಿಸ್ತೀರ್ಣ ಎಷ್ಟು ಮಾಡಿ ಒಂದು ಚೌಕದ ಸುತ್ತಳತೆ ಚೌಕ ಈ ಚೌಕದ ಸುತ್ತಳತೆ ಕೊಟ್ಟಿದ್ದಾರೆ ಫಾರ್ಟಿ ಏಟ್ ಸೆಂಟಿಮೀಟರ್ ಅಂತೇಳಿ ಹಾಗಾದ್ರೆ ವಿಸ್ತೀರ್ಣ ಕಂಡಿದ್ರೆ ವಿಸ್ತೀರ್ಣ ಅಂತಂದ್ರೆ ಇದು ಒಳಗಡೆ ಬರ್ತಕ್ಕಂಥದ್ದು ಇದಕ್ಕೆ ನಾವು ವಿಸ್ತೀರ್ಣ ಅಂತ ಕರಿತೀವಿ ಸುತ್ತಳತೆ ಇದು ಹೌದಾ ಕೇವಲ ಹೊರಗಡೆ ಬರ್ತಕ್ಕಂಥದ್ದು ಇದು ಸುತ್ತಳತೆ ವಿಸ್ತೀರ್ಣ ಅಂದ್ರೆ ಒಳಗಡೆ ಬರ್ತಕ್ಕಂಥ ಪ್ರದೇಶಕ್ಕೆ ನಾವು ವಿಸ್ತೀರ್ಣ ಅಂತ ಕರಿತೀವಿ ಹಾಗಾದ್ರೆ ಸುತ್ತಲೇ ತಗೊಂಡು ವಿಸ್ತೀರ್ಣ ಕಂಡಿಡುವಂತ ಹೇಳಿದಾರಲ್ಲ ಎಸ್ ಮಾಡಿ ಉತ್ತರ ಕಮೆಂಟ್ ಮಾಡಿ ಬೇಗ ಬೇಗ ತುಂಬಾ ಈಸಿ ಅದ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಉತ್ತರವನ್ನ ಕಮೆಂಟ್ ಮಾಡ್ತೀರಾ ಮಾಡ್ತಾ ಇದೀರ ತುಂಬಾ ಈಸಿ ಅದ ಮಾಡಿ ಸ್ನೇಹಿತರೆ ಎಸ್ ಇಲ್ಲ ನೋಡಿ ಈ ಚೌಕದಲ್ಲಿ ನಾಲ್ಕು ಭುಜಗಳು ಸೇಮ್ ಇರ್ತವೆ ಅಂದ್ರೆ ಒಂದೇ ಅಳತಿಯನ್ನ ಹೊಂದಿರ್ತವೆ ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಇರಲ್ಲ ಅಂದ್ರೆ ಇದು ಎಂಟು ಸೆಂಟಿಮೀಟರ್ ಇದು ಎಂಟು ಸೆಂಟಿಮೀಟರ್ ಇದೆ ಎಂಟು ಇದು ಹೇಳಿದ್ರೆ ಇದೆ ಇರುತ್ತೆ ಎಲ್ಲವೂ ನಾಲ್ಕು ಭುಜಗಳು ಸೇಮ್ ಇರ್ತವೆ ಹಾಗಾದ್ರೆ ಇದನ್ನ ನಾವು ಏ ಅಂತ ತೆಗೆದುಕೊಂಡ್ರೆ ಒಂದು ಎರಡು ಎ ಮೂರು ಎ ಆಗ್ತವೆ ಹೌದಾ ಮೂರು ಎ ನಾಲ್ಕು ಎ ಒಂದು ಎರಡೇ ಮೂರೇ ನಾಲ್ಕೆ ಅಂದ್ರೆ ಚೌಕದ ಸುತ್ತಳತೆ ಬಂದಾಗ ನಾಲ್ಕು ಎ ಆಗುತ್ತೆ ವಿಸ್ತೀರ್ಣಕ್ಕೆ ಬಂದಾಗ ವಿಸ್ತೀರ್ಣ ಅಂತ ಅಂದಾಗ ಉದ್ದ ಇಂಟು ಆಗಲ್ಲ ಇದನ್ನು ಇರುತ್ತೆ ಹೌದಾ ಇದನ್ನು ಎ ಇದನ್ನು ಎ ನಾಲ್ಕೆ ಅಂತಂದರೆ ಸುತ್ತಾಯ್ತು ವಿಸ್ತೀರ್ಣ ಅಂದರೆ ಉದ್ದ ಮತ್ತು ಆಗಲ್ಲ ಉದ್ದ ಮತ್ತು ಆಗಲ್ಲ ಸೇಮ್ ಇದಾವೆ ಎ ಇದೆ ಇಲ್ಲಿ ಏ ಇದೆ ಅಂತಂದರೆ ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ನೋಡ್ರಿ ಈಗ ಇದನ್ನು ಕೊಟ್ಟಿದ್ದಾನೆ ಇದನ್ನು ಕೇಳಿದ್ದಾನೆ ಸುತ್ತಯುತ್ತ ಕೊಟ್ಟಿದ್ದಾನೆ ಸುತ್ತಾಯಿತು ಏನದ ಫೋರ್ ಎ ಫೋರ್ ಎ ಇಸ್ ಈಕ್ವಲ್ ಟು ಫಾರ್ಟಿ ಏಟ್ ಸೆಂಟಿಮೀಟರ್ ಫಾರ್ಟಿ ಏಯ್ಟ್ ಮೀಟರ್ ಅಂತ ಕೊಟ್ಟಿದ್ದಾನೆ ನೋಡ್ರಿ ಅಂದ್ರೆ ನಲವತ್ತೆಂಟು ಕೊಟ್ಟಿದ್ದಾನೆ ಒಂದು ಭುಜ ಆ ನಾಲ್ಕರಿಂದ ಡಿವೈಡ್ ಮಾಡಿಬಿಟ್ರೆ ಒಂದು ಭುಜದ ಅಳತೆ ಸಿಕ್ಕಿಬಿಡುತ್ತೆ ಹಾಗಾದ್ರೆ ಇಲ್ಲ ನೋಡ್ರಿ ಈಗ ಎ ಇಸ್ ಈಕ್ವಲ್ ಟು ನಲವತ್ತೆಂಟು ಈ ನಾಲ್ಕು ಗುಣಕ ರೀತಿ ಈ ಕಡೆ ಬಂದ್ರೆ ಭಾಗಕಾರ ಆಯ್ತು ನಾಲ್ಕಾ ಒಂದಲೆ ನಾಲ್ಕಾ ಹನ್ನೆರಡಲೆ ಎ ಇಸ್ ಈಕ್ವಲ್ ಟು ಹನ್ನೆರಡು ಮೀಟರ್ ನೋಡ್ರಿ ಎ ಇಸ್ ಈಕ್ವಲ್ ಟು ಏನಾಯ್ತು ಹನ್ನೆರಡು ಮೀಟರ್ ಅಂದ್ರೆ ಒಂದು ಭುಜದ ಅಳತೆ ಗೊತ್ತಾಯ್ತು ನಮಗೆ ಇದು ಹನ್ನೆರಡು ಮೀಟರ್ ಇದು ಕೂಡ ಹನ್ನೆರಡು ಮೀಟರ್ ಇದು ಕೂಡ ಹನ್ನೆರಡು ಮೀಟರ್ ಇದು ಕೂಡ ಹನ್ನೆರಡು ಮೀಟರ್ ಈಗ ಹನ್ನೆರಡು ಹನ್ನೆರಡು ಎಲ್ಲ ಸೇರಿಸ್ರಿ ನಲವತ್ತೆಂಟು ಆಗುತ್ತೆ ಸುತ್ತಳತೆ ಸಿಕ್ಬಿಡುತ್ತೆ ಬಟ್ ಕ್ವಶನ್ ಏನು ಕೇಳಿದ್ರೆ ಗೊತ್ತಾ ವಿಸ್ತೀರ್ಣವನ್ನು ಕಂಡಿಡ್ರಿ ಅಂದ್ರೆ ಎ ಸ್ಕ್ವಯರ್ ಚೌಕದ ಚೌಕದ ವಿಸ್ತೀರ್ಣ ಕಂಡಿಡ್ರಿ ಅಂತ ಹೇಳಿದರೆ ಅಂದ್ರೆ ಎ ಸ್ಕ್ವಯರ್ ಅನ್ನ ಕಂಡಿಡ್ರಿ ಅಂತ ಹೇಳಿದರೆ ನಮಗೆ ಎ ಸಿಕ್ಕ ಮೇಲೆ ಎ ಸ್ಕ್ವೈರ್ ಕಂಡಿಡೋದು ಎಷ್ಟೊತ್ತು ಬೇಕು ಎ ಇಸ್ ಈಕ್ವಲ್ ಟು ಹನ್ನೆರಡು ಹನ್ನೆರಡು ಸ್ಕ್ವೇರ್ ಹನ್ನೆರಡು ಸ್ಕ್ವಯರ್ ಅಂದ್ರೆ ಒನ್ ಫಾರ್ಟಿ ಫೋರ್ ಇದನ್ನ ಚೆದರ್ ಅಂತ ಹೇಳ್ಬೇಕು ಚೆದರ್ ಮೀಟರ್ ಮಾಡಿದ್ದಾರೆ ಇದಕ್ಕೆ ವಿಸ್ತೀರ್ಣ ಇಸ್ ಈಕ್ವಲ್ ಟು ಒನ್ ಫಾರ್ಟಿ ಫೋರ್ ಚದರ್ ಮೀಟರ್ ಇಸ್ ರೈಟ್ ಆನ್ಸರ್ ಎಲ್ಲರೂ ಕರೆಕ್ಟ್ ಆಗಿ ಮಾಡಿರ್ತರಿ ಕ್ವಶನ್ಗೆ ಗೊತ್ತಾಯ್ತು ಎಸ್ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಕ್ವಶನ್ ಈಗಾಗಲೇ ಬೋರ್ಡ್ ಮೇಲೆ ಬರ್ತಾ ಇದೆ ಸ್ನೇಹಿತರೆ ಒಂದು ಚೌಕದ ವಿಸ್ತೀರ್ಣ ನೂರ ತೊಂಬತ್ತಾರು ಚೆದರ್ ಮೀಟರ್ ಆದರೆ ಆ ಚೌಕದ ಸುತ್ತಳತೆಯನ್ನು ಕಂಡು ಹಿಡಿಯಿರಿ ನೋಡ್ರಿ ವಿಸ್ತೀರ್ಣ ಕೊಡ್ತಾ ಇದ್ದಾನೆ ಇವಾಗ ಸುತ್ತಳತೆ ಕಂಡುಹಿಡಿಬೇಕು ಈ ಕ್ವಶನ್ ಅಲ್ಲಿ ಸುತ್ತಳತೆ ಕೊಟ್ಟಿದ್ರು ವಿಸ್ತೀರ್ಣ ಕಂಡಿಡಿದ್ವಿ ನಾವು ಇವಾಗ ಬಟ್ ಈ ಕ್ವಶನ್ ಅಲ್ಲಿ ಈಗ ಬಂದಿರತಕ್ಕಂಥ ಬೋರ್ಡ್ ಮೇಲೆ ಕ್ವಶನ್ ಇದೆಲ್ಲ ಅಲ್ಲಿ ಏನ್ ಮಾಡಿದ್ರೆ ವಿಸ್ತೀರ್ಣ ಕೊಟ್ಟಿದ್ರೆ ಒನ್ ನೈಂಟಿ ಸಿಕ್ಸ್ ಚೆದರ್ ಮೀಟರ್ ಅಂತೇಳಿ ಹಾಗಾದ್ರೆ ಸುತ್ತಳತೆ ಕಂಡಿಡ್ರಿ ಅಂತ ಹೇಳಿದ್ರಿ ಯಾವ್ದಾದ್ರು ಕೇಳಿ ನಿಮ್ಗೆ ಇವೆರಡು ಗೊತ್ತಿದ್ದು ಬಿಟ್ರೆ ಸಾಕು ಮಾಡ್ತಾ ಇದ್ರ ಎಸ್ ಮಾಡಿ ನೋಡೋಣ ಬೇಗ ಬೇಗ ಎಸ್ ಮಾಡ್ತಾ ಇದ್ರ ಎಸ್ ಕ್ವಶನ್ ನಂಬರ್ ಎರಡು ಚೌಕದ ವಿಸ್ತೀರ್ಣ ಅಂದರೆ ಎ ಸ್ಕ್ವಯರ್ ಕೊಟ್ಟಿದ್ದಾರೆ ಫೋರ್ ಎಡಬೇಕು ನಾವು ಎಸ್ ಎ ಸ್ಕ್ವಯರ್ ಎ ಸ್ಕ್ವರ್ ಇಸ್ ಈಕ್ವಲ್ ಚೌಕದ ವಿಸ್ತೀರ್ಣ ನೂರ ತೊಂಬತ್ತಾರು ಅಂದ್ರೆ ತಾನೆ ಎಸ್ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಒನ್ ನೈಂಟಿ ಸಿಕ್ಸ್ ಮೀಟರ್ ನಮಗೆ ಬೇಕಾದ ತಾನೆ ಹಾಗಾದ್ರ ಎ ಇಸ್ ಈಕ್ವಲ್ ಟು ರೂಟ್ ಆಫ್ ಒನ್ ನೈಂಟಿ ಸಿಕ್ಸ್ ಅಂದ್ರೆ ಈ ಸ್ಕ್ವೇರು ಇಸ್ ಈಕ್ವಲ್ ಈ ಕಡೆ ಬಂದಾಗ ರೂಟ್ ಆಗುತ್ತೆ ರೂಟ್ ಆದ್ರೆ ತುಂಬಾ ತಲೆ ಕೆಡಿಸ್ಕೊಂಡು ಸರ್ ರೂಟ್ ಅಂತ ಬಂತು ಅವೆಲ್ಲಿ ಕೇಳಿಲ್ಲ ಎಸ್ ಕೇಳಿರ್ತೀರ ಎಲ್ಲರೂ ಬಟ್ ಇಂಟ್ರೆಸ್ಟ್ ಕೊಟ್ಟು ಕಲ್ತಿರಲ್ಲ ರೂಟ್ ಆಫ್ ಒನ್ ನೈಂಟಿ ಸಿಕ್ಸ್ ಅಂದ್ರೆ ನೂರ ತೊಂಬತ್ತಾರ ವರ್ಗ ಸಂಖ್ಯೆ ವರ್ಗ ಮೂಲ ಸಂಖ್ಯೆಯನ್ನು ಹಚ್ಕೊಳ್ಬೇಕು ವರ್ಗ ಮೂಲ ಸಂಖ್ಯೆ ಅಂದ್ರೆ ಎಷ್ಟ ಎಷ್ಟಲೇ ಅಂದ್ರೆ ಅದೇ ಸಂಖ್ಯೆ ಇರಬೇಕು ಎಷ್ಟ ಎಷ್ಟ್ಲೆ ನೂರ ತೊಂಬತ್ತಾರು ಅದೇ ಸಂಖ್ಯೆಯಿಂದ ಗುಣಾಕಾರ ಇರಬೇಕು ಹೌದಾ ಈಗ ನಾಲ್ಕ ನಾಕಲ್ ಹದಿನಾರು ಹದಿನಾರರ ವರ್ಗ ಮೂಲ ಸಂಖ್ಯೆ ನಾಲ್ಕು ಐದ ಐದಲೆ ನೋಡ್ರಿ ಐದ ಐದ ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ಇಪ್ಪತ್ತೈದು ಬರ್ತಲ್ಲ ಇಪ್ಪತ್ತೈದು ಐದರ ವರ್ಗ ಮೂಲ ಸಂಖ್ಯೆ ಐದರ ವರ್ಗ ಸಂಖ್ಯೆ ಇಪ್ಪತ್ತೈದು ಇಪ್ಪತ್ತೈದರ ವರ್ಗ ಮೂಲ ಸಂಖ್ಯೆ ಐದು ಹೌದಾ ಎಸ್ ಅದೇ ರೀತಿಯಾಗಿ ಇಲ್ಲಿ ಈ ನೂರ ತೊಂಬತ್ತಾರರ ವರ್ಗ ಮೂಲ ಸಂಖ್ಯೆ ಯಾವುದು ನೋಡ್ರಿ ಎಷ್ಟು ಎಷ್ಟಲೇ ನೂರ ತೊಂಬತ್ತಾರು ಹನ್ನೊಂದು ಹನ್ನೊಂದ್ಲೆ ನೂರ ಇಪ್ಪತ್ತೊಂದು ಹನ್ನೆರಡು ಹನ್ನೆರಡ್ಲೆ ಬಂದಿತ್ತು ಹದಿಮೂರು ಹದಿಮೂರಲೆ ನೂರ ಅರವತ್ತೊಂಬತ್ತು ಹದಿನಾಲ್ಕು ಹದಿನಾಲ್ಕಲೆ ನೂರ ತೊಂಬತ್ತಾರು ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಫೋರ್ಟೀನ್ ಮೀಟರ್ ಇದು ಮೀಟರ್

ಇವೆಲ್ಲವುಗಳನ್ನ ನಾಲ್ಕು ಭುಜಗಳನ್ನು ಕೂಡಿಸಿದ್ರೆ ಹದಿನಾಲ್ಕು ಹದ್ನಾಲ್ಕು ಹದಿನಾಲ್ಕು ಹದಿನಾಲ್ಕು ಐವತ್ತಾರು ಮೀಟರ್ ಇಸ್ ರೈಟ್ ಆನ್ಸರ್ ಮಾಡಿರ್ತಾರೆ ಅದಕ್ಕೆಲ್ಲರೂ ವೆರಿ ಗುಡ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ಕ್ವೆಶನ್ ನಂಬರ್ ಮೂರು ಎಕ್ಸ್ ವೈ ಮತ್ತು ಜೆಡ್ ಕ್ರಮವಾಗಿ ಇಪ್ಪತ್ನಾಲ್ಕು ದಿನ ಮೂವತ್ತು ದಿನಗಳು ಮತ್ತು ನಲವತ್ತು ದಿನಗಳು ಒಂದು ಕೆಲಸವನ್ನ ಮಾಡಬಹುದು ಅವರು ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸಿದರು ಆದರೆ ಅನ್ನು ಕೆಲಸ ಮುಗಿಯುವ ಮೂರು ದಿನಗಳ ಮೊದಲೇ ಹೊರಟು ಓದನು ಹಾಗಾದರೆ ಎಷ್ಟು ದಿನಗಳಲ್ಲಿ ಕೆಲಸ ಪೂರ್ಣಗೊಂಡಿದೆ ನೋಡಿ ಎಕ್ಸ್ ವೈ ಜಡ್ ಮೂವರು ಕೆಲಸ ಮಾಡ್ತಾರೆ ಸಪ್ರೇಟ್ ಸಪ್ರೇಟ್ ಎಕ್ಸ್ ಬುಟ್ ಎಷ್ಟು ದಿನ ಮಾಡ್ತಾರೆ ವಾಯುಬುಟ್ ಎಷ್ಟು ದಿನ ಮಾಡ್ತಾರೆ ಜೆಡ್ ಬಿಟ್ರೆ ಎಷ್ಟು ದಿನ ಮಾಡ್ತಾರೆ ಅಂತ ಕ್ವಶನ್ ಆನ್ಸರ್ ಕೊಟ್ಟಿದ್ದಾರೆ ಅವರು ಅಲ್ಲಿ ಬಟ್ ಕೆಲಸ ಮುಗಿತಕ್ಕಂಥದ್ದು ಇಂತಿಷ್ಟು ದಿನ ಅಂತ ಇರುತ್ತೆ ಎಷ್ಟು ಹದಿನೈದು ದಿನ ಕೆಲಸ ಮುಗಿತಪ್ಪ ಅಥವಾ ಇಪ್ಪತ್ತು ದಿನದಲ್ಲಿ ಕೆಲಸ ಮುಗಿಯುತ್ತಂತ ಒಂದು ಎಸ್ಟಿಮೇಟ್ ಇರುತ್ತೆ ಮೂವರನ್ನ ಬಿಟ್ಟರೆ ಬಟ್ ಆ ಕೆಲಸ ಮುಗೀತಕ್ಕಂಥ ಮೂರು ದಿನಗಳ ಮೊದಲೇ ಜೆಡ್ ಹೊರಟು ಹೋಗ್ಬಿಡ್ತಾನೆ ಬಿಟ್ಟು ಹೋಗ್ಬಿಡ್ತಾನೆ ಜೆಡ್ ಬಿಟ್ಟು ಬಿಡ್ತಾನೆ ಕೆಲಸನ ಇರುತ್ತೆ ಮೂರು ದಿನದ ಕೆಲಸ ಇರುತ್ತೆ ಮೂವರು ಕೂಡಿ ಮಾಡಿದ್ರೆ ಆದರೆ ಜಡ್ಡು ಹೊರಟೋದಾಗ ಉಳಿದಿರ್ತಕ್ಕಂಥ ಮೂರು ದಿನ ಕೆಲಸವನ್ನ ಇಬ್ರೇ ಮಾಡ್ತಾರೆ ಹಾಗಾದ್ರೆ ಎಷ್ಟು ದಿನಗಳು ಮಾಡ್ತಾರೆ ಕ್ವಶನ್ ಅದನ್ನು ಕೇಳಿಲ್ಲ ಅವರು ಎಷ್ಟು ದಿನಗಳವರೆಗೆ ಮಾಡ್ತಾರೆ ಹಾಗಾದ್ರೆ ಪೂರ್ಣ ಕೆಲಸ ಮುಗಿಸಲು ಅಂದ್ರೆ ಅವರು ಮೂವರು ಕೂಡಿದ್ದಾಗ ಮತ್ತು ಇವರಿಬ್ರು ಕೂಡಿ ಮಾಡಿದಾಗ ಟೋಟಲ್ ಕೆಲಸ ಮುಗಿಯಲು ಎಷ್ಟು ದಿನ ಟೈಮ್ ಬೇಕು ಮಾಡಿ ನೋಡೋಣ ಬೇಗ ಬೇಗ ಮಾಡಿ ತುಂಬ ಈಸಿ ಆಗಿರ್ತಕ್ಕಂಥ ಕ್ವಶನ್ ಅದು ಇದು ಕೂಡ ಕೆಲಸದಿಂದ ಇದು ಬಿಡ್ತಕ್ಕಂಥ ಜಾಯ್ನಿಂಗ್ ಮತ್ತು ಇದು ಕೆಲಸವನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಮತ್ತು ಕೆಲಸಕ್ಕೆ ಬಂದು ಜಾಯಿನ್ ಆಗ್ತಕ್ಕಂಥದ್ದು ಆ ಟೈಪ್ಸಲ್ಲಿ ಕ್ವಶನ್ ಇದೆ ಅದು ಎಕ್ಸು ವಾಯ್ ಜೆಡ್ ಮಾಡಿ ಬೇಗ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಉತ್ತರವನ್ನು ಆಯ್ಕೆಗಳಿದ್ದಾವೆ ಆಯ್ಕೆಗಳು ತೆಗೆದುಕೊಂಡು ಹೋಗಿ ಎಕ್ಸ್ ಅಂತಕ್ಕಂಥವನು ಇಪ್ಪತ್ನಾಲ್ಕು ದಿನದಲ್ಲಿ ಮಾಡ್ತಾನಂತೆ ವಾಯ್ ಅಂತಕ್ಕಂಥವನು ಮೂವತ್ತು ದಿನದಲ್ಲಿ ಮಾಡ್ತಾನೆ ಜೆಡ್ ಅಂತಕ್ಕಂಥ ನಲವತ್ತು ದಿನದಲ್ಲಿ ಮಾಡ್ತಾನೆ ಮಾಡಿದಿರಾ ಸಂಪೂರ್ಣ ಕೆಲಸ ಮುಗಿಬೇಕಾರೆ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಅವರಿಬ್ಬರೂ ಮಾಡ್ಲಿಕ್ಕೆ ಅದನ್ನ ಹೇಳ್ತೀನಿ ಕ್ವಶನ್ ಬಿಡ್ಸೋಗಿ ಹೇಳ್ತೀನಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮಾಡಿದ್ರ ಎಸ್ ನೋಡಿ ಎಕ್ಸ್ ಅಂತ ಎಕ್ಸ್ ಅನ್ನುವನು ಇಪ್ಪತ್ನಾಲ್ಕು ದಿನದಲ್ಲಿ ಕೆಲಸ ಮಾಡ್ತಾನೆ ವಾಯ್ ಅನ್ನುವನು ಮೂವತ್ತು ದಿನದಲ್ಲಿ ಕೆಲಸ ಮಾಡ್ತಾನೆ ಜೆಡ್ ಅನ್ನೋರು ಅದೇ ಕೆಲಸ ಮಾಡಲಿಕ್ಕೆ ಬಿಟ್ಟರೆ ನಲವತ್ತು ದಿನದಲ್ಲಿ ಮಾಡ್ತಾನೆ ಇದು ಕ್ಲಿಯರಾ ನಿಮಗೆ ಎಸ್ ಹಾಗಾದ್ರೆ ಟೋಟಲ್ ಕೆಲಸಗಳು ಎಷ್ಟಿದಾವೆ ಅದನ್ನು ಕಂಡು ನಾವು ಟೋಟಲ್ ಕೆಲಸಗಳು ಅಂತಂದ್ರೆ ಏನ್ ಮಾಡಬೇಕು ಈ ಮೂರರ ಲಸ ತಕ್ಕೊಳ್ಬೇಕು ನಾವು ಮೂರರ ಲಸ ತಗೊಳ್ಬಿಟ್ಟು ಅದೇ ಟೋಟಲ್ ವರ್ಕ್ ಆಗುತ್ತೆ ಮೂರರ ಲಸ ಅಂದ್ರೇನು ಇವು ಮೂರರಲ್ಲಿ ದೊಡ್ಡದ ನೀವು ಇಪ್ಪತ್ನಾಲ್ಕು ಮೂವತ್ತು ನಲವತ್ತು ಅಂತ ಹಚ್ಕೊಂಡು ಎರಡರಿಂದ ಮತ್ತು ಮೂರರಿಂದ ಹಿಂಗೆ ಕ್ಯಾನ್ಸಲ್ ಮಾಡ್ತಾ ಹೋಗ್ಬೋದು ಆದರೆ ಈಸಿ ನೋಡ್ರಿ ಇವು ಮೂರರಲ್ಲಿ ದೊಡ್ಡದೇ ಹೋದ ನಲವತ್ತು ನಲವತ್ತರ ಮಗ್ಗಿ ಹೇಳ್ತಾ ಹೋಗ್ಬೇಕು ನಲವತ್ತೊಂದಲೇ ನಲವತ್ತು ಅದು ಉಳಿದಿರ್ತಕ್ಕಂಥ ಎರಡರಲ್ಲಿ ಇರಬೇಕು ನಲವತ್ತೊಂದೇ ನಲವತ್ತು ಮೂವತ್ತರ ಮಗಿ ನಲ್ವತ್ತೈತಾನು ಇಲ್ಲ ಒಂದರಲ್ಲಿ ಇಲ್ಲ ಅಂದರೆ ಬಿಟ್ಬಿಟ್ಟು ನೆಕ್ಸ್ಟ್ ನಲವತ್ತೆರಡಲ್ಲೇ ಹೋಗ್ಬೇಕು ನಲವತ್ತೆರಡಲ್ಲಿ ಎಷ್ಟು ಎಂಬತ್ತು ಅದು ಕೂಡ ಮೂವತ್ತರ ಮಗಿಲಿಲ್ಲ ಇಪ್ಪತ್ತ್ನಾಲ್ಕರ ಮಗಿಲಿಲ್ಲ ನೆಕ್ಸ್ಟ್ ಮೂರಲ್ಲೇ ನಾಲ್ಕು ಮೂರಲ್ಲೇ ಹನ್ನೆರಡು ನಲ್ವತ್ತು ಮೂರಲ್ಲೇ ನೂರ ಇಪ್ಪತ್ತಾಗುತ್ತೆ ಆ ನೂರ ಇಪ್ಪತ್ತು ನಿಮ್ಗೆ ಅಡ್ವಾನ್ಸ್ ಹಚ್ಚಿಬಿಡ್ತೀನಿ ನಾಲ್ಕು ಮೂರಲ್ಲಿ ಹನ್ನೆರಡು ನೂರ ಇಪ್ಪತ್ತಾಗುತ್ತೆ ಮೂವತ್ತರ ಮಧ್ಯೆಗೆ ನೂರ ಇಪ್ಪತ್ತೈತಲ್ಲಪ್ಪ ಮೂರ ನಾಲ್ಕಲ್ಲಿ ಹನ್ನೆರಡು ಬರುತ್ತೆ ಎಸ್ ಇಪ್ಪತ್ನಾಲ್ಕು ಮಧ್ಯೆ ನೂರ ಇಪ್ಪತ್ತಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕೈದಲೇ ನೂರ ಇಪ್ಪತ್ತು ಹೆಂಗ್ ಸರ್ ಅದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕತ್ಲ ಎರಡು ನೂರ ಹತ್ತು ಆಗುತ್ತೆ ಇವು ಎಂಥವ್ರು ಆದರೂ ಹೇಳ್ತೀನಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕತ್ಲ ಎರಡು ನೂರು ಹತ್ತು ಸರ್ ಅದನ್ನ ಅರ್ಧ ಮಾಡಿರಿ ನೂರ ಇಪ್ಪತ್ತು ತಾನೆ ಎಸ್ ಅಂದರೆ ಇಪ್ಪತ್ನಾಲ್ಕರ ಮಗ್ಯಲಿನದ ಮೂವತ್ತರ ಮಗಿಲಿನದ ನಲವತ್ತರ ಮಗಲಿನದ ಇದು ಟೋಟಲ್ ವರ್ಕು ಅಂದರೆ ಇಷ್ಟು ಕೆಲಸಗಳಿದಾವೆ ಇಷ್ಟು ಕೆಲಸ ಮಾಡಲಿಕ್ಕೆ ಇವನು ಇಪ್ಪತ್ನಾಲ್ಕು ದಿನ ಇಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಇವನು ಮೂವತ್ತು ದಿನ ಇಷ್ಟು ಕೆಲಸಗಳನ್ನು ಮಾಡ್ಲಿಕ್ಕೆ ಇವನು ನಲ್ವತ್ತು ದಿನ ಟೈಮ್ ತೆಗೆದುಕೊಳ್ತಾನೆ ಹೀಗೆ ಎಫಿಷಿಯೆನ್ಸಿ ಸಾಮರ್ಥ್ಯ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅದೇ ಬೇಕು ನಮಗೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ನೋಡ್ರಿ ಹಾ ಇಪ್ಪತ್ನಾಲ್ಕು ದಿನದಲ್ಲಿ ನೂರ ಇಪ್ಪತ್ತಾರು ಒಂದು ದಿನಕ್ಕೆ ಎಷ್ಟು ಅಂದಾಗ ಇಪ್ಪತ್ನಾಲ್ಕು ಎಷ್ಟಲೇ ನೂರ ಇಪ್ಪತ್ತು ಇಪ್ಪತ್ನಾಲ್ಕ ಐದಲೆ ನೂರ ಇಪ್ಪತ್ತು ಒಂದು ದಿನಕ್ಕೆ ಐದು ಕೆಲಸ ಮಾಡ್ತಾನೆ ಇಪ್ಪತ್ನಾಲ್ಕು ದಿನ ನೂರ ಇಪ್ಪತ್ತು ಕೆಲಸ ಫಿನಿಶ್ ಹೌದು ತಾನೆ ಈಸಿ ಆಯ್ತಾ ಮೂವತ್ತೆಷ್ಟಲ್ಲಿ ನೂರ ಇಪ್ಪತ್ತು ಮೂವತ್ತ್ ನಾಲ್ಕಲೆ ನೂರ ಇಪ್ಪತ್ತು ದಿನಕ್ಕೆ ನಾಲ್ಕು ಕೆಲಸ ಮಾಡ್ತಾನೆ ಇವನು ಮೂವತ್ತು ದಿನದಲ್ಲಿ ನೂರ ಇಪ್ಪತ್ತು ಕೆಲಸ ಫಿನಿಶ್ ಹೌದು ತಾನೆ ನಲವತ್ತೆಷ್ಟಲ್ಲಿ ನೂರ ಇಪ್ಪತ್ತು ನಲವತ್ ಮೂರಲ್ಲೇ ನೂರ ಇಪ್ಪತ್ತು ನಾಲ್ಕಮ್ಮ ನೂರ ಇಪ್ಪತ್ತು ಆ ದಿನಕ್ಕೆ ಮೂರು ಕೆಲಸ ಮಾಡ್ತಾನೆ ಇವನು ದಿನ ನೂರ ಇಪ್ಪತ್ತು ಕೆಲಸ ಫಿನಿಶ್ ಆ ಒಂದು ದಿನಕ್ಕೆ ಇವನು ಐದು ಕೆಲಸ ಒಂದು ದಿನಕ್ಕೆ ಇವನು ನಾಲ್ಕು ಕೆಲಸ ಒಂದು ದಿನಕ್ಕೆ ಇವನು ಮೂರು ಕೆಲಸ ಯಾರು ಸ್ಟ್ರಾಂಗೆಸ್ಟ್ ಇಲ್ಲಿ ನೋಡೋಣ ಯಾರು ಸ್ಟ್ರಾಂಗೆಸ್ಟ್ ಯಾರು ಎಫಿಷಿಯನ್ಸಿ ಜಾಸ್ತಿ ಇದೆ ಅಂತ ಅಂದಾಗ ಇವನ್ ಎಫಿಷಿಯನ್ಸಿ ಜಾಸ್ತಿ ಅದ್ ದಿನಕ್ಕೆ ಐದು ಕೆಲಸ ಮಾಡ್ತಾನ ಅವನು ಇವನ್ ದಿನಕ್ಕೆ ಮೂರು ಕೆಲಸ ಮಾಡ್ತಾನೆ ಇದು ನಿಮ್ಗೆ ಗೊತ್ತಿಲ್ಲ ಅಂತ ಏನಷ್ಟೇ ಎಸ್ ಈಗ ನೋಡ್ರಿ ದಿನಕ್ಕೆ ಮೂವರು ಸೇರಿ ಎಷ್ಟು ಕೆಲಸ ಮಾಡ್ತಾನೆ ನೋಡ್ರಿ ಐದು ನಾಲ್ಕು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಕೆಲಸ ಮಾಡ್ತಾರಿ ಹೌದು ತಾನೆ ಹನ್ನೆರಡು ಕೆಲಸ ಮಾಡಿ ಒಂದು ದಿನಕ್ಕೆ ಹನ್ನೆರಡು ಕೆಲಸ ಮಾಡ್ತಾರೆ ಟೋಟಲ್ ಕೆಲಸಗಳು ಎಷ್ಟು ನೂರ ಇಪ್ಪತ್ತಿದಾವೆ ನೂರ ಇಪ್ಪತ್ತಿದಾವೆ ಅಗರ ದಿನಕ್ಕೆ ಹನ್ನೆರಡು ಮಾಡಿದ್ರೆ ನೂರ ಇಪ್ಪತ್ತು ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಹನ್ನೆರಡು ಒಂದಲೇ ಹನ್ನೆರಡು ಹತ್ತಲೇ ಹತ್ತು ದಿನ ಟೈಮ್ ಬೇಕು ಹತ್ತು ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ತಾರೆ ಹೌದು ತಾನೆ ಹತ್ತಿನಿಂದ ಕೆಲಸ ಫಿನಿಶ್ ಬಟ್ ಅವರು ಕೆಲಸ ಮುಗಿಯುವ ಮೂರು ದಿನಗಳ ಮೊದಲು ಅಂತೇಳಿದ್ದಾರೆ ಅಂದ್ರೆ ಮೂರು ದಿನ ಅಂತಂದ್ರೆ ಹತ್ತರಲ್ಲಿ ಮೂರು ಅಂದ್ರೆ ಏಳು ದಿನ ಆ ಏಳು ದಿನಗಳವರೆಗೂ ಇವ್ರು ಮೂವರು ಕುಡ್ಕೊಂಡು ಕೆಲಸ ಮಾಡ್ತಾರೆ ಏಳು ದಿನಗಳವರೆಗೆ ಆಗ ಇಲ್ಲಿ ಎಷ್ಟು ಹನ್ನೆರಡು ಅದ ಹೌದಾ ದಿನಕ್ಕ ಹನ್ನೆರಡು ಕೆಲಸ ಮಾಡ್ತಾರೆ ಏಳು ದಿನಗಳವರೆಗೆ ಕೂಡಿ ಮಾಡಿದ್ದಾರೆ ಎಷ್ಟು ನೋಡ್ರಿ ಹನ್ನೆರಡು ಒಳ್ಳೆ ಎಂಬತ್ನಾಲ್ಕು ಕೆಲಸಗಳಾಗಿರ್ತವೆ ಹೌದು ತಾನೆ ಹಾಗಾದ್ರೆ ನೂರ ಇಪ್ಪತ್ನಾಲ್ಕರಲ್ಲಿ ಎಂಬತ್ನಾಲ್ಕು ಕೆಲಸ ಈಗ ಏಳು ದಿನಗಳವರೆಗೆ ಆಗಿದ್ದಾವೆ ಹಾಗಾದ್ರೆ ನೂರ ಇಪ್ಪತ್ತರಲ್ಲಿ ಎಂಬತ್ನಾಲ್ಕನ್ನು ಮೈನಸ್ ಮಾಡೋಣ ಈ ಕಡೆ ಹೆಚ್ಚು ನೂರ ಇಪ್ಪತ್ತರಲ್ಲಿ ಎಂಬತ್ನಾಲ್ಕು ಕೆಲಸ ಆಗಿದ್ದಾವೆ ಏಳು ದಿನಗಳವರೆಗೂ ಆರು ಕೈಲ ಬಂತು ಒಂದು ಹನ್ನೆರಡರಲ್ಲಿ ಒಂಬತ್ತು ಅಂದರೆ ಮೂರು ಕೈಲೆ ಬಂತು ಒಂದು ಜೀರೋ ಮೂವತ್ತಾರು ಕೆಲಸಗಳು ಉಳಿದವು ಹೌದು ಮೂವತ್ತಾರು ಕೆಲಸಗಳು ಉಳಿದು ಈ ಮೂವತ್ತಾರು ಕೆಲಸ ಮಾಡ್ಬೇಕಾದ್ರೆ ಯಾರ್ಯಾರು ಮಾಡ್ತಾರೆ ಇವ್ನು ಹೋಗಿಬಿಡ್ತಾನೆ ಜೆಡ್ ಹೋಗಿಬಿಡ್ತಾನೆ ಹೋಗಿ ಹೋಗಿಬಿಡ್ತಾನೆ ದಿನಕ್ಕೆ ಮೂರು ಕೆಲಸ ಮಾಡ್ತಕ್ಕಂಥ ಉಳಿದಿರ್ತಕ್ಕಂಥವ್ರು ಎಕ್ಸ್ ಮತ್ತು ವೈ ಇವರಿಬ್ರು ಕೂಡ ಒಂದಿನ ಕೇಸ್ ಮಾಡ್ತಾರೆ ಐದು ನಾಲ್ಕು ಒಂಬತ್ತು ಕೆಲಸ ಮಾಡ್ತಾರೆ ಉಳಿದಿರ್ತಕ್ಕಂಥ ಕೆಲಸಗಳು ಎಷ್ಟು ಮೂವತ್ತಾರು ಆ ದಿನಕ್ಕೆ ಒಂಬತ್ತು ಕೆಲಸ ಮಾಡಿದ್ರೆ ಮೂವತ್ತಾರು ಕೆಲಸ ಮಾಡ್ಕೋ ಎಷ್ಟಾಗುತ್ತೆ ಒಂಬತ್ತೊಂದಲೇ ಎಸ್ ನಾಲ್ಕು ದಿನಗಳವರೆಗೆ ಉಳಿದ ಕೆಲಸ ಮಾಡ್ತಾರೆ ಆ ಇದು ನಾಲ್ಕು ದಿನ ಆಯ್ತು ಮೊದಲು ಎಷ್ಟು ದಿನ ಹತ್ರ ಏಳು ದಿನ ನೋಡ್ರಿ ಏಳು ದಿನಗಳವರು ಕೆಲಸ ಮಾಡ್ರೆ ಇವಾಗ ನಾಲ್ಕು ದಿನ ಮಾಡ್ರಿ ಕ್ವಶನ್ ಏನು ಕೇಳಿದ್ರೆ ಉಳಿದ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಅಂತ ಅಂದಾಗ ನಾಲ್ಕು ದಿನ ಇಸ್ ರೈಟ್ ಆನ್ಸರ್ ಬಟ್ ಕ್ವಶನ್ ಅಲ್ಲಿ ಏನಕ್ಕೆ ಪೂರ್ಣ ಕೆಲಸ ಪೂರ್ಣ ಕೆಲಸ ಅಂದ್ರೆ ಮೊದಲು ಏಳು ದಿನ ಮಾಡ್ರಿ ಆಮೇಲೆ ನಾಲ್ಕು ದಿನ ಮಾಡ್ರೆ ಏಳು ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಹನ್ನೊಂದು ದಿನ ಇಸ್ ರೈಟ್ ಆನ್ಸರ್ ಮಾಡಿದರೆ ಇದಕ್ಕೆ ಎಷ್ಟು ಜನ ಮಾಡಿದ್ರಿ ನೋಡ್ರಿ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕೇಳ್ತಾ ಇರ್ತಾನೆ ಮೊದಲು ಏಳು ದಿನ ಮೂವರು ಕುಡ್ಕೊಂಡು ಮಾಡಿದ್ರು ಒಬ್ಬನ್ ಹೋದ ಆ ಕೆಲಸ ಮಾಡ್ಲಿಕ್ಕೆ ನಾಲ್ಕು ದಿನ ಮೂವತ್ತಾರು ಕೆಲಸ ಓದು ದಿನಕ್ಕೆ ಒಂಬತ್ತು ಕೆಲಸ ನಾಲ್ಕು ದಿನದಲ್ಲಿ ಮಾಡಿದ್ರು ಉಳಿದ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಟೈಮ್ ಅಂದ್ರೆ ನಾಲ್ಕು ದಿನ ಅಂತ ಬರ್ತಿತ್ತು ಬಟ್ ಪೂರ್ಣ ಕೆಲಸ ಅಂದಾಗ ಇಲ್ಲಿ ಲೆವೆನ್ ಡೇಸ್ ಇಸ್ ರೈಟ್ ಆನ್ಸರ್ ಕ್ಲಿಯರ್ ಎಸ್ ವೆರಿ ಗುಡ್ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೇ ಒಂದು ಕ್ವಶನ್ ಈಗಾಗಲೇ ಬೋರ್ಡ್ ಮೇಲೆ ಬರ್ತಾ ಇದೆ ಸ್ನೇಹಿತರೆ ಎಕ್ಸ್ ವೈ ಜೆಡ್ ಕ್ರಮವಾಗಿ ಹದಿನೈದು ದಿನ ಹತ್ತು ದಿನ ಮತ್ತು ಹದಿನೆಂಟು ದಿನಗಳಲ್ಲಿ ಒಂದು ಕೆಲಸವನ್ನ ಪೂರ್ಣವಾಗಿ ಮುಗಿಸಬಲ್ಲರು ಹಾಗಾದ್ರೆ ಮೂವರು ಪ್ರಾರಂಭಿಸಿದ ವ್ಯಕ್ತಿಗಳು ಮೂವರು ಆ ಕೆಲಸವನ್ನು ಪ್ರಾರಂಭಿಸಿ ಮೂರು ದಿನಗಳ ನಂತರ ಎಕ್ಸ್ ಮತ್ತು ವೈ ಕೆಲಸವನ್ನ ಬಿಟ್ಟು ಬಿಡುತ್ತಾರೆ ನೋಡ್ರಿ ಕೆಲಸ ಪ್ರಾರಂಭಿಸಿದ ಮೂರು ದಿನಗಳ ನಂತರ ಎಕ್ಸ್ ಮತ್ತು ವೈ ಕೆಲಸದಿಂದ ಹೊರಟು ಹೋಗ್ತಾರೆ ಹಾಗಾದ್ರೆ ಉಳಿದ ಕೆಲಸವನ್ನ ಜೆಡ್ ಒಬ್ಬನೇ ಎಷ್ಟು ದಿನಗಳಲ್ಲಿ ಮಾಡಿ ಮುಗಿಸುತ್ತಾನೆ ನೋಡ್ರಿ ಇಲ್ಲಿ ಉಳಿದ ಕೆಲಸ ಅಷ್ಟೇ ಕೇಳಿದ್ರೆ ಉಳಿದ ಕೆಲಸವನ್ನ ಜಡ್ಡು ಒಬ್ಬನೇ ಎಷ್ಟು ದಿನಗಳಲ್ಲಿ ಮಾಡಿ ಮುಗಿಸುತ್ತಾನೆ ಅದಕ್ಕೆ ಉತ್ತರ ಮಾಡ್ತಾ ಇದ್ರ ಹದಿನೈದು ದಿನ ಹತ್ತು ದಿನ ಎಂಟು ದಿನ ನೋಡ್ರಿ ಇಬ್ಬರು ಬಿಡ್ತಾರೆ ಕೆಲಸವನ್ನ ನಾವು ಪ್ರೀವಿಯಸ್ ಒಬ್ಬನ ಕೆಲಸ ಬಿಟ್ಟಿದ್ದ ಇಲ್ಲಿ ಇಬ್ರು ಬಿಟ್ಟು ಬಿಡ್ತಾರೆ ಮೂರು ದಿನಗಳ ನಂತರ ಅಂತ ಹೇಳಿದ್ದಾರೆ ಅವರು ಎಸ್ ಮಾಡಿ ಹದಿನೆಂಟು ದಿನ ಎಂಟರಲ್ಲಿದೆ ಹದಿನೆಂಟು ದಿನ ಬೇಗ 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 ಮಾಡಿ ಡೈಲಿ ಎರಡು ಮೂರು ತಾಸು ವರೆಗೂ ಕನಿಷ್ಠ ಇದು ಕನಿಷ್ಠ ಎರಡರಿಂದ ಮೂರು ತಾಸು ಮೆಂಟಲ್ ಎಬಿಲಿಟಿನ ಪ್ರಾಕ್ಟೀಸ್ ಮಾಡಲೇಬೇಕು ಜಾಬ್ ಆಗಬೇಕಾಗಿತ್ತು ಅಂತಂದರೆ ಪ್ರಾಕ್ಟೀಸ್ ಮಾಡಲೇಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊಸ ವರ್ಷ ಜನವರಿ ತಿಂಗಳು ಎರಡು ಎಕ್ಸಾಮ್ಗಳನ್ನು ಫೇಸ್ ಮಾಡ್ತಿದ್ದಾರೆ ನೀವು ಪಿ ಸಿಗೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಿಸಿರ್ತಕ್ಕಂಥ ಎರಡು ಎಕ್ಸಾಮ್ ಒಂದು ಸಬ್ ಇನ್ಸ್ಪೆಕ್ಟರ್ ಒಂದು ಇನ್ನೊಂದು ಪೊಲೀಸ್ ಕಾನ್ಸ್ಟೇಬಲ್ ಅದರಲ್ಲಿ ಸಿ ಆರ್ ಡಿ ಆರ್ ನೆಕ್ಸ್ಟ್ ಸಿವಿಲ್ ಕೂಡ ಬರ್ತಾ ಇದೆ ಹೌದಾ ಅದು ಡೇಟ್ ಅನೌನ್ಸ್ಮೆಂಟ್ ಆಗಿಲ್ಲ ಅಂತ ಅನ್ಸುತ್ತೆ ನೆಕ್ಸ್ಟ್ ಬರ್ತಾ ಇದೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಕರಿತಾ ಇದ್ದಾನೆ ನೆಕ್ಸ್ಟ್ ಟೈಮು ಅದಕ್ಕೋಸ್ಕರ ಎಲ್ಲ ಅವೆಲ್ಲವಕ್ಕೂ ವೇಟ್ ಮಾಡ್ಕೋಬೇಡಿ ಈ ಬಂದಿರತಕ್ಕಂಥ ಎಕ್ಸಾಮ್ನೇ ನೀವು ಲಾಸ್ಟ್ ಮಾಡ್ಕೊಂಡು ಇದು ನನಗೆ ಬರೀತಕ್ಕಂಥ ಕೊನೆಯ ಎಕ್ಸಾಮ್ ಇದರಲ್ಲಿ ನನ್ನದು ಲೀಸ್ಟಲ್ಲಿ ಹೆಸರು ಇರಬೇಕು ಅಂತಕ್ಕಂಥದ್ದನ್ನ ಒಂದು ಮನದಟ್ಟು ಮಾಡ್ಕೊಂಡು ಎಕ್ಸಾಮ್ನ ಫೇಸ್ ಮಾಡಿ ಎಸ್ ಮಾಡ್ತಾ ಇದ್ರ ಎಸ್ ಎಕ್ಸ್ ಅಂತಕ್ಕಂಥವನು ಹದಿನೈದು ದಿನದಲ್ಲಿ ಕೆಲಸ ಮಾಡ್ತಾನೆ ವಾಯ್ ಅಂತಕ್ಕಂಥನು ಹತ್ತು ದಿನದಲ್ಲಿ ಕೆಲಸ ಮಾಡ್ತಾನೆ ಜಡ್ ಅಂತಕ್ಕಂಥವನು ಹದಿನೆಂಟು ದಿನದಲ್ಲಿ ಆ ಕೆಲಸ ಕಂಪ್ಲೀಟ್ ಆಗಿ ಮಾಡಿ ಮುಗಿಸ್ತಾನೆ ಹಾಗಾದ್ರೆ ನಾವು ಈಗ ಟೋಟಲ್ ವರ್ಕ್ ಅನ್ನ ಕಂಡು ಅಂತ ಹೇಳಿದೆ ತಾನೆ ಟೋಟಲ್ ವರ್ಕ್ ಕಂಡಿಡಬೇಕಂತಂದ್ರೆ ಏನ್ ಮಾಡಬೇಕು ಇವು ಮೂರರ ಲಸ ತೆಗೆದುಕೊಳ್ಬೇಕು ಮೂರರ ಲಸ ಅಂದ್ರೆ ಅದ್ರಲ್ಲಿ ದೊಡ್ಡದೇ ತಂದು ತೆಗೆದುಕೊಂಡ್ರೆ ಸಾಕು ಹದಿನೆಂಟದ ಹದಿನೆಂಟರ ಮಗ್ಗಿ ತಗೋಬೇಕು ಹದಿನೆಂಟು ಒಂದಲ್ಲಿ ಹದಿನೆಂಟು ಇವೆರಡರ ಮಧ್ಯ ಎಲ್ಲ ಇಲ್ಲ ಹತ್ತರ ಮೈಕಿಲ್ಲ ಹದಿನೆಂಟು ಇಲ್ಲ ಹದಿನೈದು ಮೈಗೆ ಹದಿನೆಂಟಲ್ಲಿ ಹದಿನೆಂಟೆ ಮೂವತ್ತಾರು ಇದ್ರ ಮೈ ಇದು ನೋಡ್ಕೊಂಡು ಡೀಝಿ ಆಗುತ್ತೆ ನಮ್ಗೆ ಯಾಕಂದ್ರೆ ಕೊನೆಗೆ ಜೀರೋ ಇರ್ಬೇಕು ನಮಗೆ ಇಲ್ಲ ಹದಿನೆಂಟು ಮೂರಲೆ ಐವತ್ನಾಲ್ಕು ಇಲ್ಲತ್ತದ ಇಲ್ಲ ಹದಿನೆಂಟು ನಾಲ್ಕಲ್ಲಿ ಎಪ್ಪತ್ತೆರಡು ಇಲ್ಲ ಹತ್ತದ ಇಲ್ಲ ಇದನ್ನ ಬಿಟ್ಬಿಟ್ರಿ ಇದ್ರೊಳಗೆ ಇದ್ರಾಗ ಒಂದೇ ಇಲ್ಲ ಅಂದ್ಮೇಲೆ ಬಿಟ್ಬಿಡ್ರಿ ಅದ್ರಾಗ ಇದ್ರೇನು ಬಿಟ್ರೆ ನಮಗೆ ಎರಡರಲ್ಲಿ ಇರಬೇಕು ಮೂರಲ್ಲೂ ಇರಬೇಕಂತ ಅರ್ಥ ಹದಿನೆಂಟು ನಾಲ್ಕಲ್ಲಿ ಎಪ್ಪತ್ತ ಹದಿನೆಂಟು ಐದ್ಲೇ ತೊಂಬತ್ತು ಆ ಇಲ್ಲಿ ಜೀರೋ ಬಂತು ತೊಂಬತ್ತು ಹದಿನೆಂಟೈಲ್ ತೊಂಬತ್ತು ಹತ್ತ ಒಂಬತ್ತು ತೊಂಬತ್ತು ಹದಿನೈದು ಮೇಲೆ ತೊಂಬತ್ತೈತೆ ಐತೆ ನೋಡ್ರಿ ಹದಿನೈದು ಆರಲೆ ತೊಂಬತ್ತು ಎಸ್ ಲಸ ಇಸ್ ಈಕ್ವಲ್ ಟು ನೈಂಟಿ ನೋಡ್ರಿ ಎಷ್ಟು ಸಿಂಪಲ್ ಸಿಕ್ಬಿಡ್ತು ನಮಗೆ ಅಂದರೆ ತೊಂಬತ್ತು ಕೆಲಸಗಳನ್ನ ಹದಿನೈದು ದಿನದಲ್ಲಿ ತೊಂಬತ್ತು ಕೆಲಸ ಹತ್ತು ದಿನದಲ್ಲಿ ತೊಂಬತ್ತು ಕೆಲಸನ ಹದಿನೆಂಟ್ರೆ ಒಂದು ದಿನದಲ್ಲಿ ಎಷ್ಟು ಮಾಡ್ತಾರೆ ಹದಿನೈದು ಎಷ್ಟಲ್ಲೇ ತೊಂಬತ್ತು ಹದಿನೈದು ಆರಲೆ ತೊಂಬತ್ತು ದಿನಕ್ಕೆ ಆರು ಕೆಲಸ ಹದಿನೈದು ದಿನದಲ್ಲಿ ತೊಂಬತ್ತು ಕೆಲಸ ಹತ್ತ ಎಷ್ಟೇ ತೊಂಬತ್ತು ಹತ್ತ ಒಂಬತ್ತಲೇ ತೊಂಬತ್ತು ದಿನಕ್ಕೆ ಒಂಬತ್ತು ಕೆಲಸ ಹತ್ತು ದಿನದಲ್ಲಿ ಒಂಬತ್ತು ಕೆಲಸ ಹದಿನೆಂಟು ಎಷ್ಟ್ಲೆ ತೊಂಬತ್ತು ಹದಿನೆಂಟು ಐದಲೆ ತೊಂಬತ್ತು ದಿನಕ್ಕೆ ಐದು ಕೆಲಸ ಹದಿನೆಂಟು ದಿನದಲ್ಲಿ ತೊಂಬತ್ತು ಕೆಲಸ ಮುಗೀತು ಕ್ಲಿಯರ ಎಸ್ ಈ ಮೂರು ಕೂಡ ಎಷ್ಟಾಗುತ್ತೆ ಆರು ಒಂದು ಒಂಬತ್ತು ಹದಿನೈದು ಹದಿನೈದು ಐದು ಇಪ್ಪತ್ತು ಹಾ ಇವರು ಮೂವರು ಕೂಡಿಕೊಂಡು ಇವರು ಮೂವರು ಕೂಡ್ಕೊಂಡು ಮೂರು ದಿನಗಳ ನಂತರ ಅಂತ ಹೇಳ್ಬಿಟ್ಟಿದ್ದಾರೆ ಮೂರು ದಿನಗಳ ನಂತರ ಅಂದ್ರೆ ಮೂರು ದಿನ ಮೂವರು ಕೂಡ್ಕೊಂಡು ಮಾಡಿದ್ದಾರೆ ಹಾಗಾದ್ರೆ ದಿನಕ್ಕೆ ಇಪ್ಪತ್ತು ಕೆಲಸ ಮಾಡಿದರೆ ಮೂರು ದಿನಕ್ಕೆ ಎಷ್ಟಾಗ್ತದೆ ನೋಡ್ರಿ ಇಪ್ಪತ್ತ್ ಮೂರ್ಲೆ ಇಪ್ಪತ್ಮೂರ್ಲೆ ಅರವತ್ತು ಆದವು ಹಾ ಒಟ್ಟು ಕೆಲಸಗಳು ಎಷ್ಟಿದಾವೆ ತೊಂಬತ್ತಿದಾವೆ ಈಗಾಗಲೇ ಅರವತ್ತು ಕೆಲಸಗಳು ಮಾಡಿದರೆ ಉಳಿದಿರ್ತಕ್ಕಂಥ ಕೆಲಸಗಳು ಎಷ್ಟು ಇನ್ನು ಮೂವತ್ತು ಕೆಲಸ ಉಳಿದು ಹೌದಾ ಮೂವತ್ತು ಕೆಲಸ ಉಳ್ದು ಎಸ್ ಇವಾಗ ಮೂರು ದಿನ ಕೆಲಸ ಆಯ್ತು ಅರವತ್ತು ಕೆಲಸ ಮುಗಿದವು ಮೂವತ್ತು ಕೆಲಸ ಉಳಿದ್ವು ಇವರಿಬ್ರು ಕೆಲಸವನ್ನು ಬಿಟ್ಟುಬಿಡ್ತಾರೆ ನೋಡ್ರಿ ಇವರಿಬ್ರು ಕೆಲಸ ಬಿಟ್ಟು ಬಿಡ್ತಾರೆ ಅಲ್ಲಿ ಒಬ್ಬನು ಬಿಟ್ಟು ಈಗ ಇಬ್ಬರು ಬಿಟ್ಟರು ಎಷ್ಟು ಕೆಲಸ ಮಾಡ್ತಾನೆ ಐದು ಕೆಲಸ ಮಾಡ್ತಾನೆ ಅಗರ ಮೂವತ್ತು ಕೆಲಸಗಳು ಇದ್ದಾವೆ ಅಗರ ದಿನಕ್ಕೆ ಐದು ಕೆಲಸ ಮಾಡಿದ್ರೆ ಮೂವತ್ತು ಕೆಲಸ ಮಾಡಕ್ಕೆ ಎಷ್ಟೈತೆ ಐದ ಒಂದಲೆ ಐದ ಆರಲೆ ಮೂವತ್ತು ಹಾಗಾದ್ರೆ ಉಳಿದ ಕೆಲಸವನ್ನ ಮಾಡಲಿಕ್ಕೆ ಜೆಡ್ ಎಷ್ಟು ದಿನಗಳ ಟೈಮ್ ತೆಗೆದುಕೊಳ್ತಾರೆ ಸಿಕ್ಸ್ ಡೇಸ್ ಇಸ್ ರೈಟ್ ಆನ್ಸರ್ ಮಾಡಿದ್ರೆ ಅದಕ್ಕೆ ಉತ್ತರ ಎಸ್ ದ ವೆರಿ ಗುಡ್ ಸಿಕ್ಸ್ ಡೇಸ್ ಇಸ್ ರೈಟ್ ಆನ್ಸರ್ ಒಂದ್ ವೇಳೆ ಪೂರ್ಣ ಕೆಲಸ ಅಂತ ಕೇಳಿದ್ರೆ ಪೂರ್ಣ ಕೆಲಸ ಅಂದಾಗ ಇಲ್ಲಿ ಮೂರು ದಿನ ಇದೊಂದು ಆರು ದಿನ ಒಂಬತ್ತು ದಿನ ಅಂತ ಆಗ್ತಿತ್ತು ಹೌದಾ ಒಂಬತ್ತು ದಿನದಲ್ಲಿ ಅಪೂರ್ಣ ಕೆಲಸ ಮುಗಿಯಿತು ಅಂತ ಆಗ್ತಿತ್ತು ಬಟ್ ಕ್ವೆಶನ್ ಏನ್ ಕೇಳಿದರೆ ಉಳಿದ ಕೆಲಸ ಉಳಿದಿರ್ತಕ್ಕಂಥ ಕೆಲಸ ಇದಷ್ಟೇ ಆ ಕೆಲಸ ಯಾರು ಮಾಡ್ತಾರೆ ಜೆಡ್ ಅಂತ ಮಾಡ್ತಾನೆ ದಿನಕ್ಕೆ ಇದು ಮಾಡ್ತಾನೆ ಆರು ದಿನದಲ್ಲಿ ಮೂವತ್ತು ಕೆಲಸ ಫಿನಿಶ್ ಆಗ್ತವೆ ಹಾಗಾದ್ರೆ ಉಳಿದ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಟೈಮ್ ತೆಗೆದುಕೊಳ್ತಾರೆ ಆರು ದಿನ ಇಸ್ ರೈಟ್ ಆನ್ಸರ್ ಕ್ಲಿಯರ್ ಎಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ಕ್ವಶನ್ ನಂಬರ್ ಐದು ಪ್ರಸಾದನೆಗಿಂತ ಸವಿತಾಳು ಜಾಣೆ ಪ್ರಸಾದನು ಕವಿತಾಳಿಗಿಂತ ಜಾಣ ಆದರೆ ಕವಿತಾಳು ಪ್ರಶಾಂತನಿಗಿಂತ ಜಾಣೆ ಆದರೆ ಇವರಲ್ಲಿ ಅತಿ ಜಾಣರು ಯಾರು ನೋಡ್ರಿ ಹೆಸರನ್ನು ಎಷ್ಟು ಕ್ಲಿಷ್ಟ ಮಾಡಿದ್ದಾನೆ ಇಲ್ಲಿ ಪ್ರಸಾದನು ಇದ್ದಾನೆ ಪ್ರಶಾಂತನು ಇದ್ದಾನೆ ನೆಕ್ಸ್ಟ್ ನೆಕ್ಸ್ಟು ಸವಿತಾಳು ಇದ್ದಾಳೆ ಮತ್ತು ಕವಿತಾಳು ಇದಾಳೆ ಹೆಸರನ್ನು ಕನ್ಫ್ಯೂಷನ್ ಮಾಡಿ ನೋಡೋಣ ಇವರಲ್ಲಿ ಅತಿ ಜಾಣರು ಯಾರು ಮಾಡ್ತಾ ಇದ್ದೀರಾ ಎಸ್ ಮಾಡಿ ತುಂಬಾ ಈಜಿ ಆಗಿರತಕ್ಕಂಥ ಸಮಸ್ಯೆ ಇದು ಎಸ್ ಅತಿ ಜಾಣರು ಯಾರು ಕ್ವಶನ್ ಇದನ್ನಾದ್ರೂ ಕೇಳಬಹುದು ಅತಿ ದೊಡ್ಡರು ಯಾರು ಅಂತಾದ್ರೂ ಕ್ವಶನ್ ಕೇಳಬಹುದು ಎರಡಕ್ಕೂ ಉತ್ತರ ಸಿಕ್ ನಿಮಗೆ ಅಲ್ಲೇ ಒಂದು ಇದನ್ನು ಬಿಡಿಸಿದಾಗ ಉತ್ತರ ಗೊತ್ತಾಗ್ಬಿಡುತ್ತೆ ಬಿಡಿಸ್ತಾ ಇದ್ರ ಎಸ್ ಬಿಡಿಸಿ ಕಮೆಂಟ್ ಮಾಡಿ ಕಮೆಂಟ್ ಬೇಗ ಬೇಗ ಎಸ್ ಸ್ಟೇಟ್ಮೆಂಟ್ ಒಂದು ನೋಡ್ರಿ ಏನಂತ ಹೇಳಿದರೆ ప్రశాంతనంత సవళు జె సిర్లీ ప్రసాదనిగింత ప్రసాద అంత ఇల్కొట్రి ఇంకా ప్రసాద ప్రసాదనగింత సవీతాళు జె అంద జని మేలుచ్చుకోవ్ జాతనలో కడి కళగ్ హి జర మేలుతీ సవితాళు జె అంతే ఆక్యు మేలుచ్చుకో నేను అవుతా ప్రసా ప్రసాదనిగింత సబితాళు జె వన్ స్టేట్మెంట్ ముగిత ಪ್ರಸಾದನು ಕವಿತಳಿಗಿಂತ ಜಾಣ ಪ್ರಸಾದ್ ಇವನು ಕವಿತಳಿಗಿಂತ ಜಾಣ ಅಂದಾಗ ಕವಿತಾ ಜಾಣತನದಲ್ಲಿ ಪ್ರಸಾದನಿಗಿಂತ ಸ್ವಲ್ಪ ಕಡಿಮೆ ಕೆಳಗೆ ಕೆಳಗೊಳ್ತೀನಿ ನಾನು ಕವಿತಾನೆ ಕೆಳಗೆ ಹಚ್ಕೊಳ್ತೀನಿ ಆ ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟಿಗೆ ಬರ್ತೀನಿ ಆದರೆ ಕವಿತಾಳು ಕವಿತಾಳು ಪ್ರಶಾಂತನಿಗಿಂತ ಜಾಣೇ ನೋಡ್ರಿ ಇವಳು ಪ್ರಶಾಂತ ಇನ್ನೊಬ್ಬ ವ್ಯಕ್ತಿ ಇದಲ್ಲ ಅವಳಿಗಿಂತ ಅವನಿಗಿಂತ ಇವಳು ಜಾಣೆಯಂತೆ ಹಾಗಾದರೆ ಪ್ರಶಾಂತ ಕೆಳಗಡೆ ಬಂದ್ಬಿಡ್ತಾನೆ ಪ್ರಶಾಂತ ಇವನು ಶಾಂತವಾಗಿ ಬಿಡ್ತಾನೆ ಪ್ರಸಾದನಿಗಿಂತ ಸವಿತಾ ಜಾಣೆ ಕವಿತರಿಗಿಂತ ಪ್ರಸಾದ ಜಾಣ ಆದರೆ ಪ್ರಶಾಂತ ಕವಿತನಿಗಿಂತ ಜಾಣತನದಲ್ಲಿ ಸ್ವಲ್ಪ ಕಡಿಮೆ ಕ್ವಶನ್ ಈಗ ಯಾವ್ದಾದ್ರು ಕೇಳಿ ಈಗ ಎಸ್ ಅತಿ ಜಾಣರು ಯಾರು ದ ರೈಟ್ ಆನ್ಸರ್ ಇಸ್ ಸವಿತಾ ಇಸ್ ರೈಟ್ ಆನ್ಸರ್ ನಿಮ್ಮ ಉತ್ತರ ಸವಿತಾ ಬಂದದ ಎಸ್ ವೆರಿ ಗುಡ್ ಒಂದ ದಡ್ಡರು ಯಾರಂತ ಕೇಳಿದಾಗ ಪ್ರಶಾಂತ ಅತಿ ಇವರು ನಾಲ್ಕು ಜನರಲ್ಲಿ ದಡ್ಡಾಗಿರ್ತಕ್ಕಂಥ ಜಾಣತನದಲ್ಲಿ ಕಡಿಮೆ ಅಂತ ವ್ಯಕ್ತಿ ಎಸ್ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಕ್ವಶನ್ ಈಗಾಗಲೇ ಬೋರ್ಡ್ ಮೇಲೆ ಬರ್ತಾ ಇದೆ ಸ್ನೇಹಿತರೆ ಬಿಡಿಸ್ತೀರಾ ಎಸ್ ಒಂದು ವೇಳೆ ಬುಧನಿಗಿಂತ ಶುಕ್ರನು ಪ್ರಕಾಶಮಾನವಾಗಿದ್ದು ಗುರುವಿಗಿಂತ ಬುಧನು ಪ್ರಕಾಶಮಾನವಾಗಿಲ್ಲ ಗುರುವಿಗಿಂತ ಬುಧನು ಪ್ರಕಾಶಮಾನವಾಗಿಲ್ಲ ಶುಕ್ರನಿಗಿಂತ ಗುರುವು ಪ್ರಕಾಶಮಾನವಾಗಿದ್ದಾನೆ ಆದರೆ ಫ್ಲೋಟನಿಗಿಂತ ಪ್ರಕಾಶಮಾನವಾಗಿಲ್ಲ ಇವರಲ್ಲಿ ಯಾರು ಅತಿ ಚಿಕ್ಕ ಪ್ರಕಾಶಮಾನವಾಗಿದೆ ಇಲ್ಲಿ ನೋಡ್ರಿ ಅತಿ ಲೀಸ್ಟ್ ಯಾವ್ದು ಕೇಳ ಅದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಇವುಗಳಲ್ಲಿ ಯಾವುದು ಅತಿ ಚಿಕ್ಕ ಪ್ರಕಾಶಮಾನವಾಗಿದೆ ನಾಲ್ಕು ಗ್ರಹಗಳ ಹೆಸರನ್ನು ಕೊಟ್ಟಿದ್ದಾರೆ ಇದು ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವೇಶನ್ ಹೌದಾ ಎಸ್ ಬಿಡಿಸಿ ನೋಡೋಣ ಎಸ್ ಮಾಡ್ತಾ ಇದ್ರ ಮಾಡಿ ಮಾಡಿ ರಿಪೀಟೆಡ್ ಆಗಿರ್ತಕ್ಕಂಥ ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು ಒಂದು ವೇಳೆ ಬುಧನಿಗಿಂತ ಶುಕ್ರನು ಪ್ರಕಾಶಮಾನವಾಗಿದ್ದು ನೋಡಿ ಮಾಡಿ ತುಂಬ ಈಸಿ ಅದ ಅವ್ರು ಏನೇನು ಕೊಟ್ಟಿದ್ರೆ ಆ ರೀತಿ ನಾವು ಬಿಡಿಸ್ಕೊತ ಹೋಗ್ಬೇಕಷ್ಟೇ ನೋಡಿ ಬುಧನಿಗಿಂತ ಶುಕ್ರನು ಪ್ರಕಾಶಮಾನ ಅಂದರೆ ಇಲ್ಲಿ ಬುಧನು ಬರ್ಕೊಂತೀವಿ ಕೆಳಗಡೆ ನಾವು ಹೌದಾ ಬುಧ ಬುಧನಿಗಿಂತ ಶುಕ್ರ ಪ್ರಕಾಶ ಅಂದರೆ ಮೇಲೆ ಬರುತ್ತೆ ಶುಕ್ರ ಪ್ರಕಾಶಮಾನ ಮೇಲೆ ಬರ್ಕೊಳ್ತೀನಿ ಪ್ರಕಾಶದಲ್ಲಿ ಕಡಿಮೆ ಇರತಕ್ಕಂಥ ಕೆಳಗಡೆ ಬರ್ತೀನಿ ಹೌದಾ ಬುಧನಿಗಿಂತ ಶುಕ್ರನು ಪ್ರಕಾಶಮಾನ ಕ್ಲಿಯರ್ ಇದು ಎಸ್ ಎರಡನೇ ಸ್ಟೇಟ್ಮೆಂಟ್ ಬರ್ತೀನಿ ಗುರುವಿಗಿಂತ ಬುಧನು ಪ್ರಕಾಶಮಾನವಾಗಿಲ್ಲ ನೋಡ್ರಿ ಇವನು ಗುರುವಿನಷ್ಟು ಪ್ರಕಾಶ ಇಲ್ಲಂತೆ ಅಂತೆ ಹಾಗಾದ್ರೆ ಇವನು ಗುರುವಿನಿಗಿಂತ ಕಡಿಮೆ ಇದ್ದಾನೆ ಹಾಗಾದ್ರೆ ಗುರು ಇಲ್ಲಾದ್ರೂ ಬರ್ಬೋದು ಅಥವಾ ಇಲ್ಲಾದ್ರೂ ಬರ್ಬೋದು ಎರಡು ಚಾನ್ಸಸ್ ಅದ ಒಟ್ಟಿನಲ್ಲಿ ಗುರುವಿಗಿಂತ ಕಡಿಮೆ ಬುಧು ಹೌದಾ ಗುರುವಿನಷ್ಟು ಬುಧನು ಪ್ರಕಾಶಮಾನವಾಗಿಲ್ಲ ಹಿಂಗೆ ಬರ್ಬೇಕಂದ್ರೆ ಗುರುಗ್ರಹ ಬುಧನಿಗಿಂತ ಹೆಚ್ಚು ಪ್ರಕಾಶಮಾನ ಹೌದಾ ಎರಡು ಪ್ಲೇಸಸ್ ಅದು ಒಂದು ಇಲ್ಲಿ ಶುಕ್ರನ ಮೇಲೆ ಬರಬಹುದು ಅಥವಾ ಶುಕ್ರನಗಿಂತ ಕಡಿಮೆ ಪ್ರಕಾಶಮಾನ ಆದ್ರೆ ಬರಬಹುದು ಒಟ್ಟಿನಲ್ಲಿ ಬುಧನಿಗಿಂತ ಜಾಸ್ತಿ ಕ್ಲಿಯರ್ ಶುಕ್ರನಿಗಿಂತ ಗುರು ಪ್ರಕಾಶಮಾನವಾಗಿದ್ದಾನೆ ನೋಡ್ರಿ ಶುಕ್ರನಿಗಿಂತ ಗುರು ನೋಡ್ರಿ ಗುರು ಹೆಚ್ಚು ಪ್ರಕಾಶ ಅಂದಾಗ ಅವನ ಪ್ಲೇಸ್ ಪ್ಲೇಸ್ ಇಲ್ಲ ಆಯ್ತು ನೋಡ್ರಿ ಗುರುಂದು ಗುರುನ ಪ್ಲೇಸ್ ಇಲ್ಲಿ ಬಂತು ಹಾಗಾದರೆ ಈ ಪ್ಲೇಸ್ ಅಲ್ಲ ಗುರುವು ಶುಕ್ರನಿಗಿಂತ ಹೆಚ್ಚು ಪ್ರಕಾಶಮಾನವಾಗಿದ್ದಾನೆ ಕ್ಲಿಯರ್ ಇದು ಆದರೆ ಆದರೆ ಫ್ಲೋಟನ್ ಫ್ಲೋಟನ್ ಅಷ್ಟು ಪ್ರಕಾಶಮಾನವಾಗಿಲ್ಲ ನೋಡ್ರಿ ಇದು ಇಂಪಾರ್ಟೆಂಟು ಗುರು ಶುಕ್ರನಿಗಿಂತ ಹೆಚ್ಚು ಪ್ರಕಾಶಮಾನ ಹಚ್ಕೊಂಡ್ವಿ ಆದ್ರೆ ಇವನು ಫ್ಲೋಟನಷ್ಟು ಪ್ರಕಾಶಮಾನವಾಗಿಲ್ಲ ಅಂದ್ರೆ ಫ್ಲೋಟೋ ಗುರುವಿಗಿಂತ ಹೆಚ್ಚು ಪ್ರಕಾಶಮಾನ ಇದ್ದಾನೆ ಅಂತ ಅರ್ಥ ತಾನೆ ಗುರುನಿಗಿಂತ ಹೆಚ್ಚು ಪ್ರಕಾಶಮಾನ ಗುರು ಶುಕ್ರನಿಗಿಂತ ಹೆಚ್ಚು ಪ್ರಕಾಶಮಾನ ಮತ್ತು ಫ್ಲೋಟನಷ್ಟು ಅಲ್ಲ ಫ್ಲೋಟನಷ್ಟು ಹೆಚ್ಚು ಪ್ರಕಾಶಮಾನವಾಗಿಲ್ಲ ಅಂತಂದ್ರೆ ಫ್ಲೋಟೋ ಗುರುವಿನಿಗಿಂತ ಹೆಚ್ಚು ಪ್ರಕಾಶಮಾನವಾಗಿದ್ದಾನೆ ಹೌದು ತಾನೆ ನೀವು ತಾರ್ಕಿಕವಾಗಿ ವಿಚಾರ ಮಾಡಬೇಡಿ ಸರ್ ಇದು ಫ್ಲೋಟೋ ಉಪಗ್ರಹನಲ್ಲ ಗ್ರಹನಲ್ಲ ತೆಗೆದಾಕಿದ್ದಾರೆ ಬೇಕು ನಮಗೆ ಅದು ಬೇಕಾಗಿಲ್ಲ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ ಇದೇ ರೀತಿ ಕೇಳಿದ್ದಾರೆ ಹೌದಾ ಎಸ್ ಫ್ಲೋಟೋ ಹೆಚ್ಚು ಪ್ರಕಾಶಮಾನ ಇರಬಹುದು ಹೌದಾ ನಾವು ಕ್ವಶನ್ ಏನು ಕೊಟ್ಟಿದ್ರೆ ಅದ್ರ ಪ್ರಕಾರ ನೋಡ್ಕೊಳ್ತು ಈಗ ನಿಮಗೆ ನಾಲ್ಕು ಗ್ರಹಗಳ ಬಗ್ಗೆ ಗೊತ್ತಾಯ್ತು ನಿಮಗೆ ನಾಲ್ಕು ವರ್ಗಗಳ ಬಗ್ಗೆ ಅಥವಾ ವರ್ಗಗಳನ್ನು ನಾಲ್ಕು ಗ್ರಹಗಳನ್ನು ಅನ್ಕೊಳ್ಳೋಣ ನಾವು ಇದು ಫ್ಲೋಟೋ ಇದು ಗುರು ಇದು ಶುಕ್ರ ಇದು ಬುಧು ಬುಧೂನಿಗಿಂತ ಹೆಚ್ಚು ಪ್ರಕಾಶಮಾನ ಶುಕ್ರ ನೆಕ್ಸ್ಟ್ ಶುಕ್ರನಿಗಿಂತ ಹೆಚ್ಚು ಗುರುಗ್ರಹ ಆದರೆ ಗುರುಗ್ರಹ ಗ್ರಹ ಆದರೆ ಎಷ್ಟು ಪ್ರಕಾಶಮಾನವಾಗಿಲ್ಲ ಇವನು ಅಂದಾಗ ಗುರುನಿಗಿಂತ ಹೆಚ್ಚು ಪ್ರಕಾಶಮಾನ ಫ್ಲೋಟೋ ಕ್ವೆಶನ್ ಅತಿ ಹೆಚ್ಚು ಪ್ರಕಾಶಮಾನವಾಗಿರ್ತಕ್ಕಂಥದ್ದು ಕೇಳಿ ಅತಿ ಕಡಿಮೆ ಪ್ರಕಾಶಮಾನವಾಗಿದ್ದು ಕೇಳಿ ಇಲ್ಲಿ ಯಾವ್ದು ಕೇಳಿದ್ರೆ ಅತಿ ಚಿಕ್ಕ ಪ್ರಕಾಶಮಾನವಾಗಿರುವ ಗ್ರಹ ಯಾವುದು ಅತಿ ಚಿಕ್ಕದ ಯಾವುದಿರಲಿ ಬುಧ ಗ್ರಹ ಈಸ್ ರೈಟ್ ಆನ್ಸರ್ ಯಾರ್ಯಾರ ಕಮೆಂಟ್ ಮಾಡಿದ್ರ ಎಸ್ ವೆರಿ ಗುಡ್ ಬುಧು ಗ್ರಹ ಅತಿ ಕಡಿಮೆ ಪ್ರಕಾಶಮಾನವಾಗಿರ್ತಕ್ಕಂಥದ್ದು ಇವರು ಕೊಟ್ಟಿರ್ತಕ್ಕಂಥ ಪ್ರಕಾರ ಹೌದಾ ಮತ್ತೆ ನೀವು ಅಲ್ಲಿ ಅಲ್ಲಿ ಹೋಗಿ ವಿಚಾರ ಮಾಡಬೇಡಿ ನೆಕ್ಸ್ಟ್ ಅತಿ ಕಡಿಮೆ ಅತಿ ಕಡಿಮೆ ಅಂದ್ರೆ ಇದು ಅತಿ ಹೆಚ್ಚು ಪ್ರಕಾಶಮಾನವಾಗಿರ್ತಕ್ಕಂಥ ಕೇಳಿದಾಗ ಶು ಫ್ಲೋಟ ಈಸ್ ರೈಟ್ ಆನ್ಸರ್ ಅಂತ ಆಗುತ್ತೆ ಹೌದು ಅತಿ ಹೆಚ್ಚು ಅತಿ ಚಿಕ್ಕ ಕ್ಲಿಯರ್ ಆಯಿತು ಎಸ್ ಮುಂದಿನ ಮುಂದಿನ ಕ್ವಶನ್ ಕೂಡ ಕ್ವಶನ್ ನಂಬರ್ ಏಳು ಎ ಬಿ ಮತ್ತು ಸಿ ಮೂವರು ಐವತ್ತು ಸಾವಿರ ರೂಪಾಯಿ ಬಂಡವಾಳದೊಂದಿಗೆ ಒಂದು ಉದ್ಯಮಿಯನ್ನು ಪ್ರಾರಂಭಿಸಿದ್ದಾರೆ ಎಗಿಂತ ನಾಲ್ಕು ಸಾವಿರ ರೂಪಾಯಿ ಹೆಚ್ಚು ಬಿ ಯು ಸಿಗಿಂತ ಐದು ಸಾವಿರ ರೂಪಾಯಿ ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಮೂವತ್ತೈದು ಸಾವಿರ ರೂಪಾಯಿ ಲಾಭದಲ್ಲಿ ಏನ ಪಾಲೆಷ್ಟು ನೋಡ್ರಿ ಇಲ್ಲಿ ಯಾರು ಅಮೌಂಟ್ ಎಷ್ಟು ಹಾಕಿದರೆ ಗೊತ್ತಿಲ್ಲ ಆದರೆ ಮೂವರು ಸೇರಿಸಿ ಐವತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ಹಿಂಟು ಕೊಟ್ಟಿದ್ದಾರೆ ಹಿಂಟು ಎ ಯು ಬಿ ಗಿಂತ ನಾಲ್ಕು ಸಾವಿರ ರೂಪಾಯಿ ಜಾಸ್ತಿ ಬಿ ಯು ಸಿ ಗಿಂತ ಐದು ಸಾವಿರ ರೂಪಾಯಿ ಜಾಸ್ತಿ ಅಂತ ಇಷ್ಟೇ ಹಿಂಟು ಕೊಟ್ಟಿದ್ದಾರೆ ಆದರೆ ಎಷ್ಟೆಷ್ಟು ಅಮೌಂಟ್ ಅಂತ ಗೊತ್ತಿಲ್ಲ ಪ್ರಾಫಿಟ್ ಬಂದದ ಎಷ್ಟು ಮೂವತ್ತೈದು ಸಾವಿರ ರೂಪಾಯಿ ಪ್ರಾಫಿಟ್ ಬಂದದ ಅದರಲ್ಲಿ ಹೇಗೆ ಎಷ್ಟು ಹೋಗುತ್ತೆ ಪ್ರಾಫಿಟ್ ಅಲ್ಲಿ ಕ್ವಶನ್ ಕೇಳಿದ್ರೆ ಮಾಡಿ ನೋಡೋಣ ಬೇಗ ಬೇಗ ಮಾಡಿ ಎ ಮತ್ತು ಬಿ ಮತ್ತು ಸಿ ಮಾಡ್ತಾ ಇದರ ಇದರಲ್ಲಿ ಹೇಗೆ ಸಿಗುವ ಪಾಲ್ ಎಷ್ಟು ರೇಷೋ ರೇಷೋದಲ್ಲಿ ಮಾಡಬೇಕು ತುಂಬ ಈಸಿಯಾಗಿ ಸಿಗ್ಬಿಡುತ್ತೆ ನಿಮಗೆ ಮಾಡ್ತಾ ಇದ್ರ ಎಸ್ ಮಾಡಿ ಮಾಡಿ ಬೇಗ ಮಾಡಿ ಎಸ್ ಮಾಡ್ತಾ ಇದ್ರ ನಾನು ಕೂಡ ಮಾಡ್ತಾ ಇದ್ದೇನೆ ನೋಡಿ ಐವತ್ತು ಸಾವಿರ ರೂಪಾಯಿ ಬಂಡವಾಳ ಮೂವರು ಸೇರಿಸಿದ್ರೆ ಹೌದಾ ಎಸ್ ಒಂದು ಉದ್ಯಮಿಯನ್ನು ಪ್ರಾರಂಭಿಸಿದರೆ ಎ ಯು ಬಿಗಿಂತ ನಾಲ್ಕು ಸಾವಿರ ರೂಪಾಯಿ ಹೌದಾ ಇವನಿಗಿಂತ ಇವನು ನಾಲ್ಕು ಸಾವಿರ ರೂಪಾಯಿ ಜಾಸ್ತಿ ಆದರೆ ಆದ್ರೆ ಇವನ್ ಎಷ್ಟಿದ ಗೊತ್ತಿಲ್ಲ ಇವನು ಎಕ್ಸ್ ಅಂತ ತೆಗೆದುಕೊಳ್ಳ್ರಿ ಈ ಎಕ್ಸ್ಗೆ ಇವ್ನು ನಾಲ್ಕು ಸಾವಿರ ರೂಪಾಯಿ ಜಾಸ್ತಿ ಮಾಡಿದರೆ ಹಾಗಾದ್ರೆ ಎಕ್ಸ್ ಪ್ಲಸ್ ಫೋರ್ ಥೌಸಂಡ್ ನಾಲ್ಕು ಸಾವಿರ ರೂಪಾಯಿ ಜಾಸ್ತಿ ಪ್ಲಸ್ ಹಾಕೊಳ್ತೀನಿ ಇದು ಒಂದು ಹೌದಾ ಪ್ಲಸ್ ನಿಮ್ಗೆ ಆಮೇಲೆ ಹಾಕ್ತೀನಿ ಬೇಕಾದ್ರೆ ಹೌದಾ ಕಂಪ್ಲೀಟ್ ಯಾರ್ದು ಎದು ಇದು ಬಿ ಬಿಗಿಂತ ನಾಲ್ಕು ಸಾವಿರ ರೂಪಾಯಿ ಹೆಚ್ಚು ಅಂತ ಅವ್ರು ಹೇಳಿದ್ದಾರೆ ಸೆಕೆಂಡ್ ಬರ್ತೀನಿ ಬಿ ಯು ಸಿ ಗಿಂತ ಐದು ಸಾವಿರ ರೂಪಾಯಿ ಹೆಚ್ಚಿನ ವೇತನ ಹೆಚ್ಚು ಬಂಡವಾಳ ಹಾಕಿನ ಬಿ ಯು ಸಿ ಗಿಂತ ಐದು ಸಾವಿರ ರೂಪಾಯಿ ಜಾಸ್ತಿ ಹಾಕಿದಾನೆ ಅಂತಂದ್ರೆ ಇವ್ನು ಇವನಿಗಿಂತ ಐದು ಸಾವಿರ ರೂಪಾಯಿ ಕಡಿಮೆ ಹಾಕಿದಾನೆ ಅಂತ ಅರ್ಥ ಈಗ ನಮಗೆ ಈ ಒಂದು ಎಕ್ಸ್ ಅಂತ ತೆಗೆದುಕೊಳ್ಳಕ್ ಬರಲಿ ಯಾಕಂದ್ರೆ ಎಕ್ಸ್ ಅಂತ ತೆಗೆದುಕೊಂಡಿವೆ ಅದ್ರ ಸೊಲಗ ನಾವು ಏನು ಮಾಡಬೇಕು ಇವನು ಇವನಿಗಿಂತ ಐದು ಸಾವಿರ ರೂಪಾಯಿ ಜಾಸ್ತಿ ತೆಗೆದುಕೊಂಡಿದ ಹಾಕಿದ್ರೆ ಇವನು ಬಿ ಗಿಂತ ಐದ್ ಸಾವಿರ ರೂಪಾಯಿ ಕಡಿಮೆ ಹಾಕಿದ ಅಂತ ಅರ್ಥ ಇವನು ಹಾಗೆ ಸಾವಿರ ರೂಪಾಯಿ ಕಡಿಮೆ ಅಂತಂದ್ರೆ ಈ ಎಕ್ಸ್ ಇವನ್ ಹಾಕಿದಂತಾನೆ ಇವನಿಗೆ ಐದ ಸಾವಿರ ರೂಪಾಯಿ ಕಡಿಮೆ ಮೈನಸ್ ಐದು ಸಾವಿರ ಅರ್ಥ ಆಯ್ತಾ ಇದು ನೋಡ್ರಿ ಬಿ ಯು ಎ ಯು ಬಿಗಿಂತ ನಾಲ್ಕು ಸಾವಿರ ಜಾಸ್ತಿ ಬಿ ಯು ಸಿ ಗಿಂತ ಸಾವಿರ ರೂಪಾಯಿ ಜಾಸ್ತಿ ಐದು ಸಾವಿರ ರೂಪಾಯಿ ಜಾಸ್ತಿ ಅಂತಂದ್ರೆ ಇವ್ನು ಎಕ್ಸ್ ಐತೆ ಅಂತಂದ್ರೆ ಇವನು ಐದು ಸಾವಿರ ರೂಪಾಯಿ ಕಡಿಮೆ ಹಾಕಿದಾನೆ ಇವನಿಗಿಂತ ಇವನು ಐದು ಸಾವಿರ ರೂಪಾಯಿ ಕಡಿಮೆ ಅಂದಾಗ ಎಕ್ಸ್ ಮೈನಸ್ ಫೈವ್ ತೌಸಂಡ್ ಕ್ಲಿಯರ್ ಆಗಿ ಗೊತ್ತಾಯ್ತಾ ಎಸ್ ಈಗ ಇವ್ರು ಮೂವರನ್ನು ಕೂಡಿಸಿದ್ರ ಪ್ಲಸ್ ಇವ್ರು ಮೂವರನ್ನು ಕೂಡಿಸಿದ್ರೆ ಎಷ್ಟಾಗುತ್ತಂತೆ ಐವತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ಹೌದತ್ತಾನೆ ಐವತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ಈಗ ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಂಡ್ಬಿಟ್ರೆ ಬಿಟ್ಟು ಮುಗಿದು ಒಂದು ಎಕ್ಸ್ ಎರಡು ಎಕ್ಸ್ ಮೂರು ಎಕ್ಸ್ ಹಾಂ ಮೂರು ಎಕ್ಸ್ ಆಯಿತು ಪ್ಲಸ್ ಇಲ್ಲಿ ಎಷ್ಟ ನಾಲ್ಕು ಸಾವಿರ ನಾಲ್ಕು ಸಾವಿರ ಅಥವಾ ಡೈರೆಕ್ಟ್ ಆಗಿ ಹೆಚ್ಕೊಂಡ್ಬಿಡಿ ನೀವು ಮತ್ತೆ ಅಲ್ಲಿಗೆ ಹಾಕಿ ಹೋಗ್ತೀರಿ ಇಲ್ಲಿ ನಾಲ್ಕು ಸಾವಿರ ಅದ ಇಲ್ಲಿ ಐದು ಸಾವಿರ ಅದ ಇದನ್ನ ಮಾಡಬೇಕು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಕಳಿಬೇಕು ದೊಡ್ಡದ್ರಲ್ಲಿ ಚಿಕ್ಕದನ್ನ ಕಳಿಬೇಕು ಅಂಕಿ ಚಿನ್ನ ಹಚ್ಕೊಳ್ಬೇಕು ಇಲ್ಲಿ ಐದು ಸಾವಿರ ದೊಡ್ಡದು ಮೂರು ನಾಲ್ಕು ಸಾವಿರ ದೊಡ್ಡದು ಐದು ಸಾವಿರ ದೊಡ್ಡದು ಐದು ಸಾವಿರ ಚಿನ್ನ ಏನದ ಮೈನಸ್ ಅದ ಮೈನಸ್ ಐದು ಸಾವಿರಲ್ಲಿ ನಾಲ್ಕು ಸಾವಿರ ಎಷ್ಟು ಎಷ್ಟೆ ಒಂದು ಸಾವಿರ ಇಷ್ಟು ಹೆಚ್ಕೊಂಡ್ಬಿಡಿ ಇದ್ದು ಮುಗಿದು ಮುಗಿದೋಯ್ತು ಈಗ ಇಸ್ ಈಕ್ವಲ್ ಟೆಸ್ಟು ಐವತ್ತು ಸಾವಿರ ಹೌದಾ ಕ್ಲಿಯರ್ ಆಯ್ತಾ ಇದು ಎಸ್ ನಮಗೆ ಬೇಕಾಗಿರೋ ತ್ರೀ ಎಕ್ಸ್ ದ ವ್ಯಾಲ್ಯೂ ಬೇಕು ನಮಗೆ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಐವತ್ತು ಸಾವಿರ ಹೌದಾ ಐವತ್ತು ಸಾವಿರ ಈ ಪ್ಲಸ್ ಒಂದು ಸಾವಿರ ಒಂದು ಸಾವಿರ ಆಯ್ತಾ ಕ್ಲಿಯರ್ ಆಗಿ ಗೊತ್ತಾಯ್ತು ಎಸ್ ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು ಹೌದಾ ಇಲ್ಲಿ ಐವತ್ತು ಸಾವಿರ ಇದು ಒಂದು ಸಾವಿರ ಸರ್ ಎಷ್ಟು ಐವತ್ತು ಒಂದು ಸಾವಿರ ಆಯಿತು ಹಾಂ ಇಲ್ಲಿ ಮೂರು ಈ ಕಡೆ ಗುಣಕಾರ ಇದೆ ಈ ಕಡೆ ಬಂದ್ರೆ ಏನಾಯ್ತು ಭಾಗಕಾರ ಆಯ್ತು ಕ್ಲಿಯರ್ ಆಗಿ ಅಂತ ಆಯ್ತಾ ಎಸ್ ಎಕ್ಸ್ ಇಸ್ ಈಕ್ವಲ್ ಟು ಮೂರ ಒಂದಲೆ ಮೂರ ಒಂದಲೆ ಮೂರು ಎರಡು ಉಳಿತೆ ಇಪ್ಪತ್ತೊಂದು ಆಗುತ್ತೆ ಮೂರು ಏಳು ಇಪ್ಪತ್ತೊಂದು ಮುಂದೆ ಮೂರು ಜೀರೋ ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಹದಿನೇಳು ಸಾವಿರ ಎಕ್ಸ್ ಇಸ್ ಈಕ್ವಲ್ ಟ್ ಎಷ್ಟು ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಹದಿನೇಳು ಸಾವಿರ ಇವನ್ನ ಎಷ್ಟು ಹೂಡಿಕೆ ಮಾಡಿದ ಹದಿನೇಳು ಸಾವಿರ ಇವನು ಐದು ಸ್ವಲ್ಪ ಕಡಿಮೆ ಹಾಗಾದ್ರೆ ಇವನು ಹನ್ನೆರಡು ಸಾವಿರ ಇವ್ ನಾಲ್ಕು ಸಾವಿರ ರೂಪಾಯಿ ಜಾಸ್ತಿ ಆಗ್ರ ಇವ್ನ ಇಪ್ಪತ್ತೊಂದು ಸಾವಿರ ನೋಡ್ರಿ ಹದಿನೇಳು ಸಾವಿರಕ್ಕೆ ನಾಲ್ಕು ಸಾವಿರ ಜಾಸ್ತಿ ಇದ್ರೆ ಇವ್ನ ಇಪ್ಪತ್ತೊಂದು ಸಾವಿರ ಇವ್ನು ಹದಿನೇಳು ಸಾವಿರ ಇವ್ನ ಹನ್ನೆರಡು ಸಾವಿರ ಹಾ ಈಗ ಅವರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಮೌಂಟ್ ಸಿಕ್ತಾರೆ ನಮಗೆ ಇವು ಮೂರು ಸೇರಿಸಿದ್ರೆ ಐವತ್ತು ಸಾವಿರ ಆಗುತ್ತೆ ಇಪ್ಪತ್ತು ಒಂದು ಮೂವತ್ತು ನಲವತ್ತಾಯ್ತು ನಲ್ವ ಇಪ್ಪತ್ತು ಒಂದು ಹತ್ತು ಮೂವತ್ತು ಮೂವತ್ತು ಹತ್ತು ನಲ್ವತ್ತಾಯ್ತು ಈಗ ನೋಡ್ರಿ ನಲ್ವತ್ತು ಸಾವಿರ ಆಯ್ತಾ ಇದೊಂದು ಎರಡು ಸಾವಿರ ಇದೊಂದು ಏಳು ಸಾವಿರ ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಹದ್ ಸಾವಿರ ಹತ್ತು ಸಾವಿರ ಆಯಿತು ತಾನೆ ಹತ್ತು ಸಾವಿರದ ನಲವತ್ತು ಸಾವಿರ ಐವತ್ತು ಸಾವಿರ ಆಯ್ತಾ ಎಸ್ ನೀವು ಯಾವ ರೀತಿ ಆದರೂ ಕೂಡಿಸ್ಕೊಳ್ಬೋದು ಇವು ಮೂರು ಎಷ್ಟು ಎಷ್ಟಾಯ್ತು ಐವತ್ತು ಸಾವಿರ ಆಯಿತು ಎಸ್ ಈಗ ನಾವು ಅವ್ರ ಪ್ರಾಫಿಟ್ ಅನ್ನ ಡಿವೈಡ್ ಮಾಡಬೇಕು ಈಗಿಲ್ಲೆ ಎಷ್ಟದ ಎದ್ದು ಇಪ್ಪತ್ತೊಂದು ಸಾವಿರ ಅದ ಇಪ್ಪತ್ತೊಂದು ಸಾವಿರ ರೇಷಿಯೋ ಬಿ ಡೆಸ್ಟದ ಕಾಣ್ತಾ ಇದನ್ನ ಕಡೆ ಬಿ ಧಷ್ಟದ ಹದಿನೇಳು ಸಾವಿರ ಅದ ಹದಿನೇಳು ಸಾವಿರ ನೆಕ್ಸ್ಟು ಸಿ ಇದ್ದು ಸಿ ಡೆಸ್ಟ್ ಹನ್ನೆರಡು ಸಾವಿರ ಅದ ಇದನ್ನ ಒಂದು ರೇಷ್ಯೋ ಕನಿಷ್ಠ ಮಾಡ್ಕೊಳ್ಬೇಕು ಹನ್ನೆರಡು ಸಾವಿರ ಹೌದಾ ಈಗ ಇವ್ ಮೂರು ಜೀರೋ ಕ್ಯಾನ್ಸಲ್ ಇವು ಮೂರು ಜೀರೋ ಕ್ಯಾನ್ಸಲ್ ಈ ಮೂರು ಜೀರೋ ಕ್ಯಾನ್ಸಲ್ ಆಗರೆ ಇಪ್ಪತ್ತೊಂದು ರೇಶಿಯೋ ಹದಿನೇಳು ರೇಷ್ಯೋ ಹನ್ನೆರಡು ಇದು ಇನ್ನೂ ಕನಿಷ್ಠ ಮಾಡಕ್ ಬರುತ್ತೆ ನೋಡು ಇಲ್ಲಿ ಬರಲ್ಲ ಯಾಕಂದ್ರೆ ಹದಿನೇಳು ಇದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಇದು ರೇಷ್ಯೋ ಇಷ್ಟೇ ಸಿಕ್ತಿ ನಮಗೆ ಎಷ್ಟು ಇಪ್ಪತ್ತೊಂದು ರೇಷಿಯೋ ಹದಿನೇಳು ರೇಷಿಯೋ ಹನ್ನೆರಡು ಸಾಕಿಷ್ಟು ಸಾಕು ಇಷ್ಟು ಪ್ರಾಫಿಟ್ ಎಷ್ಟು ಬಂದದಂತ ಹೇಳಿದ್ರೆ ಅವರು ప్రాఫిట్ ఎస్ట్ బందవైదు సా రూపాయ ప్రాఫిట్ బందద హౌదా థర్టీ ఫైవ్ థౌసండ్ బంద థర్టీ ఫైవ్ థౌసండ్ ప్రాఫిట్ బందా అవ్వరు ఏన పలు ఏన పల్ ఎు ఇప్పందర అందరూ ఎస్టు ఈ మూవైదు సవర ఈవరికి హా అవరికి హారూడ్కొడెస్ నోడ్రీ ఇప్ప ಪ್ಲಸ್ ಹನ್ನೆರಡು ಐವತ್ತಾಗುತ್ತೆ ಟೋಟಲ್ ಎಷ್ಟಾಯಿತು ಐವತ್ತಾಯ್ತು ಹೌದಾ ನೋಡ್ರಿ ಐವತ್ತಾಯ್ತು ಐವತ್ತು ಪಾಲಲ್ಲಿ ನಮಗೆ ಬೇಕಾಗಿರೋದು ಏದ ಪಾಲು ಅಂದರೆ ಇಪ್ಪತ್ತು ಒಂದು ನಾವು ಕಂಡು ಹಿಡ್ಬೇಕಂದ್ರೆ ಮೂವತ್ತೈದಕ್ಕೆ ಮೂವತ್ತೈದು ಸಾವಿರ ತಾನೆ ಆಗರ್ ಮೂವತ್ತೈದು ಸಾವಿರ ಈ ಕಡೆ ಹೆಚ್ಕೊಂಡ್ಬಿಡಿ ಮೂವತ್ತೈದು ಸಾವಿರ ಈ ಜೂರ ಕ್ಯಾನ್ಸಲ್ ಈ ಜುರ ಕ್ಯಾನ್ಸಲ್ ಐದ ಒಂದಲೇ ಐದ ಏಳಲೆ ಮೂವತ್ತೈದು ಮುಂದೆರಡು ಜೀರೋದು ಎರಡು ಜೀರೋ ಹೆಚ್ಕೊಂಡ್ಬಿಡಿ ಮುಗುದುಾಯ್ತು ಹೌದಾ ಎದ್ದ ಪಾಲ್ ಇದು ಆಗರ್ ಎ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಏಳೆ ಒನ್ ಫಾರ್ಟಿ ಸೆವೆನ್ ಮುಂದೆ ಎರಡು ಜೀರೋ ಎರಡು ಜೀರೋ ಹಚ್ಕೊಂಡ್ಬಿಡಿ ಹಾಗಾದ್ರೆ ಹದಿನೇಳು ಹದಿನಾಲ್ಕು ಸಾವಿರದ ಏಳು ನೂರು ಈಸ್ ರೈಟ್ ಆನ್ಸರ್ ನೋಡ್ರಿ ಮೂವತ್ತೈದು ಸಾವಿರ ರೂಪಾಯಿ ಹೇಗೆ ಬರ್ತಕ್ಕಂಥ ಪಾಲು ಹದಿನೇಳು ಸಾವಿರದ ಹದಿನಾಲ್ಕು ಸಾವಿರದ ಏಳುನೂರು ಈಸ್ ರೈಟ್ ಆನ್ಸರ್ ಬಂದಿದ್ದನ್ನ ಎಸ್ ವೆರಿ ಗುಡ್ ಹದಿನಾಲ್ಕು ಸಾವಿರದ ಏಳ್ನೂರ ಈಸ್ ರೈಟ್ ಆನ್ಸರ್ ಒಂದು ವೇಳೆ ಬೀದಿಕ್ಕೆ ಇಲ್ಲಿ ಇಪ್ಪತ್ತೊಂದು ರೂಪಾಯಿ ಬದಲಾಗಿ ಹದಿನೇಳು ಹಚ್ಕೊಳ್ಬೇಕು ಒಂದ್ ವೇಳೆ ಸೀದಕ್ಕೆ ಸಿ ಅನ್ನ ಹಡದಲ್ಲ ಇಲ್ಲಿ ಇಪ್ಪತ್ತೊಂದು ಮತ್ತು ಹದಿನೇಳರ ಬದಲಿಗೆ ಹನ್ನೆರಡು ಹಡಚ್ಕೊಂಡು ಲೆಕ್ಕ ಮಾಡಿದ್ರೆ ನಿಮಗೆ ಕರೆಕ್ಟ್ ಆಗಿ ಎಲ್ಲ ಉತ್ತರ ಸಿಗುತ್ತೆ ಅವ್ ಮೂರು ಉತ್ತರ ಸೇರಿಸಿದ್ರೆ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಕ್ಲಿಯರ್ ಎಸ್ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಕ್ವಶನ್ ಈಗಾಗಲೇ ಬೋರ್ಡ್ ಮೇಲೆ ಬರ್ತಾ ಇದೆ ಸ್ನೇಹಿತರೆ ಅದಕ್ಕೂ ಕೂಡ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಬಹುದು ಎಸ್ ಕಿರಣ್ ಇಪ್ಪತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡುವ ಮೂಲಕ ಒಂದು ಸಾಫ್ಟ್ವೇರ್ ಉದ್ಯಮವನ್ನು ಪ್ರಾರಂಭಿಸಿದರು ಆರು ತಿಂಗಳ ನಂತರ ಮಂಜು ಮೂವತ್ತು ಸಾವಿರ ರೂಪಾಯಿ ಬಂಡವಾಳದೊಂದಿಗೆ ಸೇರಿಕೊಂಡನು ಮೂರು ವರ್ಷಗಳ ನಂತರ ಅವರು ಹದಿಮೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಲಾಭದಲ್ಲಿ ಕಿರಣನ ಪಾಲೆಸ್ಟು ನೋಡ್ರಿ ಮೂರು ವರ್ಷ ನಂತರ ಮಾಡಿದಕ್ಕೆ ನೋಡೋಣ ಎಸ್ ಮಾಡ್ತಾ ಇದ್ರ ಮಾಡಿ ಮಾಡಿ ಬೇಗ ಕಿರಣ್ ಮತ್ತು ಮಂಜು ಅಂತಕ್ಕಂಥವ್ರು ಇಬ್ಬರು ವ್ಯಕ್ತಿಗಳು ಇದ್ದಾರೆ ಕಿರಣ ಮತ್ತು ಮಂಜು ಮೊದಲು ಅವರು ಇವರಿಬ್ರು ಹಾಕಿರ್ತಕ್ಕಂಥ ಮೊತ್ತದ ರೇಷೋ ಕಂಡು ಹುಡ್ಕೊಂಡ್ಬಿಡ್ಬೇಕು ಮುಗಿದೋಯ್ತು ಅರ್ಧ ಕೆಲಸ ಆದಂಗೆ ಮಾಡ್ತಾ ಇದ್ರೆ ಮಾಡಿ ಮಾಡಿ ಕಿರಣನ ಪಾಲೆಷ್ಟು ನೋಡ್ರಿ ಹದಿ ಮೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಲಾಭ ಬಂದದ ಅದರಲ್ಲಿ ಕಿರಣಿಗೆ ಎಷ್ಟು ಹೋಗುತ್ತೆ ಎಸ್ ಕಿರಣ್ ಎಷ್ಟು ಎಷ್ಟು ರೂಪಾಯಿ ಹಾಕಿದ್ದಾನೆ ಇಪ್ಪತ್ತು ಸಾವಿರ ಹಾಕಿದ್ದಾನೆ ಇಪ್ಪತ್ತು ಸಾವಿರ ಮಂಜು ಎಷ್ಟು ಹಾಕಿದ್ದಾನೆ ಮಂಜು ಮೂವತ್ತು ಸಾವಿರ ರೂಪಾಯಿ ಹಾಕಿದ್ದಾನೆ ಹೌದು ತಾನೆ ನಾವು ರೇಷೋ ಬೇಕಾ ಎಸ್ ರೇಷೋ ಮಾಡ್ತಾ ಇದ್ರ ಎಸ್ ನಾನು ಮಾಡ್ತೀನಿ ನೋಡಿ ಇವಾಗೆ ಎಸ್ ಕಿರಣ್ ಇಪ್ಪತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡ್ತಾರೆ ಮಂಜು ಮೂವತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡ್ತಾನೆ ಎಸ್ ಏನಂತ ಹೇಳಿದರೆ ಸಾಫ್ಟ್ವೇರ್ನ ಪ್ರಾರಂಭಿಸಿ ಆರು ತಿಂಗಳ ನಂತರ ಮಂಜು ಬಂದು ಸೇರ್ತಾನೆ ಇವನು ಆಮೇಲೆ ಬರ್ತಾನೆ ಇವನು ಪ್ರಾರಂಭ ಮಾಡಿದ ಆರು ತಿಂಗಳ ನಂತರ ಇವನು ಬಂದು ಬಂದು ಸೇರ್ತಾನೆ ಆರು ತಿಂಗಳ ತನಕ ಇದು ಅಮೌಂಟ್ ಇಲ್ಲ ಹೌದಾ ಆರು ಇದು ಅಷ್ಟೇ ಇದೆ ಹಾಗಾದರೆ ಮೂರು ವರ್ಷಗಳ ನಂತರ ಅಂತಾರೆ ಮೂರು ವರ್ಷ ಅಂದ್ರೆ ಎಷ್ಟು ತಿಂಗಳಾಗ್ತವೆ ನೋಡ್ರಿ ಹನ್ನೆರಡು ಹನ್ನೆರಡು ಮೂರು ಮೂರು ವರ್ಷ ಹನ್ನೆರಡು ಮೂರಲೆ ಮೂವತ್ತಾರು ತಿಂಗಳಾಗ್ತವೆ ಅಂದರೆ ಇವನು ಅಮೌಂಟ್ ಮೂರು ವರ್ಷಗಳವರೆಗೂ ಐತೆ ಅಂದ್ರೆ ಮೂವತ್ತಾರು ತಿಂಗಳವರೆಗೂ ಐತೆ ಆದರೆ ಇಂಟು ಮೂವತ್ತಾರು ಹಚ್ಕೊಂಡ್ಬಿಡಿ ಬಟ್ ಇವ್ನ ಮೂವತ್ತಾರು ತಿಂಗಳಲ್ಲಿ ಅದ್ರಲ್ಲಿ ಆರು ತಿಂಗಳ ಬಿಟ್ಟು ಬಿಟ್ಟಿರ್ತಾನೆ ಹಾಗಾದ್ರೆ ಉಳಿದಿರ್ತಕ್ಕಂಥ ಆರು ತಿಂಗಳ ಬಿಟ್ಟು ರೆಸ್ಟ್ ಆಗುತ್ತೆ ಇಂಟು ಮೂವತ್ತು ತಿಂಗಳ ಮಾತ್ರ ಇವನ್ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾನೆ ಇವನ್ ಮೂವತ್ತಾರು ತಿಂಗಳನ್ನೂ ಇನ್ವೆಸ್ಟ್ ಮಾಡಿದ್ದಾನೆ ಇವನ್ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಆರು ತಿಂಗಳ ನಂತರ ಮಂಜು ಇನ್ವೆಸ್ಟ್ ಮಾಡಿದ್ದಾನೆ ಇದು ಕ್ಲಿಯರ್ ಆಯ್ತಾ ಮೂವತ್ತಾರು ಮೂವತ್ತು ಮೂವತ್ತಾರ ಮೂರು ವರ್ಷ ಅಂದ್ರೆ ನಾವು ಮಂತ್ಗೆ ಕನ್ವರ್ಟ್ ಮಾಡ್ಕೊಂಡಿದೀವಿ ಅಂದ್ರೆ ಹನ್ನೆರಡು ಮೂರ್ಲೆ ಮೂವತ್ತಾರು ತಿಂಗಳ ಇದು ಅದ ಆಗ ಆರು ತಿಂಗಳಂತಂದ್ರೆ ಮೂವತ್ತು ಇದು ಅದ ಕ್ಲಿಯರ್ ಆಯ್ತಾ ಎಸ್ ಇವಾಗ ಸಂಕ್ಷಿಪ್ತ ಮಾಡ್ಕೊಂಬಿಡಿ ನಿಮ್ಗೆ ರೇಷನ್ ಸಿಕ್ ಸಂಕ್ಷಿಪ್ತ ಮಾಡಿಕೊಡ್ರಿ ನೋಡಿರಿ ಇಲ್ಲಿ ನಾಲ್ಕು ಜೀರೋ ಕ್ಯಾನ್ಸಲ್ ಮಾಡಿ ಇಲ್ಲಿ ನಾಲ್ಕು ಜೀರೋ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಇವೆರಡು ಹೋಗ್ತವೆ ನೋಡಿ ಹಿಂಗಾದರೂ ಕ್ಯಾನ್ಸಲ್ ಮಾಡ್ಬೋದು ನೀವು ಹೌದಾ ಎಷ್ಟೆಷ್ಟು ಮಾಡಿ ನೋಡಿ ಮೂವತ್ತಕ್ಕೆ ಮತ್ತೆ ಇದಕ್ಕೆ ಇದಕ್ಕೆ ಕ್ಯಾನ್ಸಲ್ ಮಾಡ್ಬೋದು ಈಜಿ ಇದು ಅನುಪಾತ ಇದಲ್ಲ ಈ ಕಡೆ ಕಡೆದಕ್ಕೆ ಅದಕ್ಕೆ ಮಂಜು ಮಂಜೋದಕ್ಕೆ ಕ್ಯಾನ್ಸಲ್ ಮಾಡಬೇಕು ಎರಡ ಹದಿನೈದಲೆ ಎರಡ ಹದಿನೆಂಟಲೆ ಮಾಡಿದ್ರಾ ಎಸ್ ನಿಮಗೆ ನೆಕ್ಸ್ಟ್ ಗುಣಕಾರ ಮಾಡ್ಕೊಂಬಿ ಇಲ್ಲಾಂದ್ರೆ ಹದಿನೆಂಟೆರಡಲೇ ಮೂವತ್ತಾರು ಪ್ಲಸ್ ಹದಿನೈದು ಮೂರಲೆ ನಲವತ್ತೈದು ಸಾಕಿಷ್ಟು ಮಾಡ್ಕೊಂಬಿಡಿ ಮತ್ತೆ ಇನ್ನು ಕನಿಷ್ಠ ಮಾಡಲಿಕ್ಕೆ ಬರುತ್ತೆ ನೋಡ್ರಿ ಆರ ಆರಲೆ ಮೂವತ್ತಾರು ಅಥವಾ ಒಂಬತ್ನಾಲ್ಕಲೆ ಮೂವತ್ತಾರು ಒಂಬತ್ತೈದಲೆ ನಲವತ್ತೈದು ಹಾಂ ರೇಷೋ ಸಿಕ್ತು ನಾಲ್ಕು ರೇಷೋ ಐದು ಸಿಕ್ತು ನೋಡ್ರಿ ಇಲ್ಲಿ ನಮಗೆ ಕನಿಷ್ಠ ಮಾಡಿಬಿಟ್ಟು ಮುಗೀತು ನಾಲ್ಕು ರೇಷೋ ಐದು ಎಸ್ ಇವರಿಬ್ಬರು ಎಷ್ಟು ಆಗುತ್ತೆ ಒಂಬತ್ತು ಆಗುತ್ತೆ ಆ ಇದು ನಮಗೆ ಗೊತ್ತಿದೆ ಬಟ್ ಪ್ರಾಫಿಟ್ ಎಷ್ಟು ಬಂದು ಹೇಳಿದವರು ಹದಿಮೂರು ಸಾವಿರದ ಒಂಬೈನೂರ ಐವತ್ತು ಹದಿಮೂರು ಸಾವಿರದ ಒಂಬೈನೂರ ಐವತ್ತು ಹೌದು ತಾನೆ ಹದಿಮೂರು ಸಾವಿರದ ಒಂಬೈನೂರ ಐವತ್ತು ಬಂದದ ಇದ್ರ ಯಾರು ಅಮೌಂಟ್ ಇದು ಇಬ್ಬರದ್ದು ಕಿರಣಂದು ಮತ್ತು ಮಂಜೊಂದು ಅದ ಅದ್ರ ಕಿರಣಂದು ಮಂಜೊಂದು ಪಾಲು ಎಷ್ಟು ಎರಡು ಸೇರ್ಸ್ರ ಒಂಬತ್ತು ಆಗುತ್ತೆ ಆ ಒಂಬತ್ತರಿಂದ ಇದನ್ನು ಡಿವೈಡ್ ಮಾಡಬೇಕು ಒಂಬತ್ತೊಂದಲೇ ಒಂಬತ್ತು ಇಲ್ಲಿ ಒಂಬತ್ತು ಒಂದಲ್ಲಿ ಒಂಬತ್ತು ನಾಲ್ಕು ಉಳಿತೆ ನಲ್ವತ್ತೊಂಬತ್ತಾಗುತ್ತೆ ಒಂಬತ್ತೈಲ ನಲವತ್ತೈದು ನಲವತ್ತೊಂಬತ್ತು ನಲವತ್ತೈದು ಅಂದರೆ ನಾಲ್ಕು ಉಳಿತೆ ಮತ್ತೆ ನಲವತ್ತೈದು ಆಗುತ್ತೆ ಹಾಗಾದರೆ ಒಂಬತ್ತೈಲೇ ನಲವತ್ತೈದು ಮುಂದೆ ಜೀರೋ ಹಾಗಾದರೆ ಸಾವಿರದ ಐದು ನೂರ ಐವತ್ತಿದ್ದು ಬೇಕು ನಮಗೆ ಹಾ ಈ ಕ್ವಶನ್ ಯಾರ್ದಾದ್ರೂ ಕೇಳಿ ಈ ಕ್ವಶನ್ ಯಾರಕ್ಕಿಂತ ಕಿರಣನ ಪಾಲೆಷ್ಟು ನೋಡ್ರಿ ಕಿರಣದ ಎಷ್ಟಾದ್ರೂ ನಾಲ್ಕು ಅದಲ್ಲ ಹಾಗರ ಸಾವಿರದ ಐದು ನೂರಕ್ಕೆ ನಾಲ್ಕರಿಂದ ಗುಣಾಕಾರ ಈ ನಾಲ್ಕರಿಂದ ಗುಣಾಕಾರ ಮಾಡಿಬಿಟ್ರೆ ಕಿರಣನ ಪಾಲು ಸಿಗುತ್ತೆ ನೋಡ್ರಿ ಎಷ್ಟಾಗುತ್ತೆ ನಾಲ್ಕು ಜೀರೋ ಅಲ್ಲಿ ಜೀರೋ ನಾಲ್ಕು ಇಲ್ಲಿ ಇಪ್ಪತ್ತು ಕೆಲ ಬಂತು ಎರಡು ನಾಲ್ಕು ಇಲ್ಲಿ ಇಪ್ಪತ್ತು ಒಂದೆರಡು ಇಪ್ಪತ್ತೆರಡು ಕೆಲಬಂತು ಎರಡು ನಾಲ್ಕು ಒಂದಲ್ಲಿ ನಾಲ್ಕು ಎರಡು ಆರು ಅರವತ್ತೆರಡು ಆರು ಸಾವಿರದ ಎರಡು ನೂರು ಇಸ್ ರೈಟ್ ಆನ್ಸರ್ ಇದು ಯಾರ್ದು ಕೇರಣಂದು ಒಂದಿನ ಮಂಜೊಂದು ಕೇಂದ್ರ ಅಂತ ಇಟ್ಕೊಳ್ರಿ ಮಂಜೊಂದು ಅದೇ ಸಾವಿರದ ಐದುನೂರ ಐವತ್ತಿಂದ ಹಚ್ಕೊಳ್ಬೇಕು ಇದು ಚೆಂದ ಮಾಡೋಂಗಿಲ್ಲ ಇಂಟು ಪಾಲ್ ಇಲ್ಲಿ ಐದರಷ್ಟು ಇದೆಯಲ್ಲ ಇಂಟು ಐದು ಅಂತ ಹಚ್ಕೊಳ್ಬೇಕು ಐದು ಇಲ್ಲ ಜೀರೋ ಐದು ಇಲ್ಲಿ ಇಪ್ಪತ್ತೈದಕ್ಕೆ ಐದು ಕೆಲ ಬಂತು ಎರಡು ಐದ ಇಲ್ಲಿ ಇಪ್ಪತ್ತೈದು ಒಂದೆರಡು ಇಪ್ಪತ್ತೇಳು ಕೈಲೆ ಬಂತು ಎರಡು ಐದು ಒಂದೇ ಐದು ಎರಡು ಏಳು ಏಳು ಸಾವಿರದ ಏಳುನೂರ ಐವತ್ತು ಇದು ಮಂಜುನ ಪಾಲು ಇವರಿಬ್ಬರದ್ದು ಕೂಡಿಸ್ರೆ ಹದಿಮೂರು ಸಾವಿರದ ಒಂಬೈನೂರ ಐವತ್ತು ಬರಬೇಕು ನೋಡ್ರಿ ಜೀರೋ ಐದು ಒಂಬತ್ತು ಆರು ಒಂದು ಏಳು ಹದಿಮೂರು ಹದಿಮೂರು ಸಾವಿರದ ಒಂಬೈನೂರ ಐವತ್ತು ಬಂತ ನೋಡ್ರಿ ಇಷ್ಟು ಸ್ಟಿಜೆ ನಾವು ಮಾಡ್ಕೊಳ್ಬೇಕು ಕ್ಲಿಯರ್ ಎಸ್ ನೆಕ್ಸ್ಟ್ ಕ್ವಶನ್ ಒಂಬತ್ತು ಕೆಳಗಿನ ವರ್ಗಗಳ ನಡುವಿನ ಸಂಬಂಧವನ್ನು ಉತ್ತಮವಾಗಿ ಪ್ರತಿನಿಧಿಸುವ ವ್ಯನ್ನ ರೇಖಾಚಿತ್ರ ಯಾವುದು ಆ ವರ್ಗಗಳು ಅಂತ ಹೇಳಿದ್ರೆ ಒಂದು ಹೂಗಳು ಆಮೇಲೆ ಬಿಳಿ ಮತ್ತು ಬಟ್ಟೆ ಈ ಮೂರು ವರ್ಗಗಳಿದ್ದಾವೆ ಈ ಮೂರು ವರ್ಗಗಳನ್ನು ಕರೆಕ್ಟಾಗಿ ಪ್ರತಿನಿಧಿಸ್ತಕ್ಕಂಥ ವೆನ್ ರೇಖಾಚಿತ್ರ ಯಾವುದು ಕಮೆಂಟ್ ಮಾಡಿ ಬೇಗ ಬೇಗ ಕಮೆಂಟ್ ಮಾಡ್ಬೋದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವುದು ಇರ್ಬೋದು ಅಂತೇಳಿ ಮಾಡ್ತೀರಾ ಎಸ್ ಮಾಡಿ ಎಸ್ ವೆರಿ ಗುಡ್ ಮಾಡ್ತಾ ಇದ್ದೀರಾ ಇಲ್ಲ ನೋಡಿ ವೆರಿ ಗುಡ್ ವೆರಿ ಗುಡ್ ನನ್ನ ಮಾಡ್ಲಾ ಇಲ್ಲಿ ಏನು ಲೆಕ್ಕ ಮಾಡ್ತಕ್ಕಂಥದ್ದು ಏನಿಲ್ಲ ನೇರವಾಗಿ ನೀವು ಉತ್ತರ ಗೊತ್ತಾಗ್ಬಿಡುತ್ತೆ ಯಾವುದು ಇವು ಈ ಒಂದು ವರ್ಗಗಳ ಬಗ್ಗೆ ನಿಮ್ಗೆ ಗೊತ್ತಾಗ್ಬಿಟ್ರೆ ಸಾಕು ಮಾಡಿಬಿಡ್ತೀರಿ ಎಸ್ ಇಲ್ಲಿ ನೋಡ್ರಿ ಇಲ್ಲಿ ಹೂಗಳಿದಾವೆ ಮತ್ತು ಇಲ್ಲಿ ಬಟ್ಟೆಗಳಿದ್ದಾವೆ ಬಟ್ಟೆಗಳಿಗೆ ಮತ್ತು ಹೂಗಳಿಗೆ ಏನಾದರೂ ಸಂಬಂಧ ಇದೆನಾ ಏನೇನು ಬಟ್ಟೆಗಳ ಕುರ್ಗನೇ ಬೇರೆ ಹೂಗಳ ವರ್ಗನಗಳ ಬೇರೆ ಟೋಟಲಿ ಅವು ಡಿಫ್ರೆಂಟ್ ಆಗಿರ್ತಕ್ಕಂಥ ಎರಡು ವರ್ಗಗಳು ಅವಾಗ ಏನ್ ಮಾಡ್ಕೊಳ್ಬೇಕು ನಾವು ಇದು ಹೂಗಳಾಯ್ತು ಇದು ಹೂ ಆಯಿತು ಆಮೇಲೆ ಇದು ಬಟ್ಟೆ ಆಯ್ತು ಬಟ್ಟೆ ಮತ್ತು ಹೂಗಳದ್ದು ಸಪ್ರೇಟ್ ಆಗಿರ್ತಕ್ಕಂಥದ್ದು ಇವೆರಡಿನ ಗೊತ್ತಾಯ್ಬಿಟ್ರೆ ಸಾಕು ಇಲ್ಲಿ ನಿಮಗೆ ಉಳಿದಿರ್ತಕ್ಕಂಥವು ಇದು ಒಂದೇ ಬರಲ್ಲ ಯಾಕಂದ್ರೆ ಮೂರು ಆಗ್ತವೆ ಇಲ್ಲಿಗ ಇದು ಒಂದು ಇದು ಒಂದು ಇದು ಮೂರು ಆಯ್ಕೆಗಳು ಉಳಿತಾವು ನಿಮಗೆ ಹೌದಾ ಇವನ್ನೆಲ್ಲ ಆಯ್ಕೆಗಳು ಆಮೇಲೆ ನೋಡಬೇಕು ಡೈರೆಕ್ಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಪ್ರಕಾರ ವರ್ಗಾಣ ಪ್ರಕಾರ ಒಂದು ಆಯ್ಕೆ ಬಿಟ್ರೆ ಈ ಜಾಗ ಎಕುರೇಟ್ ಆಗಿ ಗೊತ್ತಾಯ್ಬಿಡುತ್ತೆ ಎಸ್ ಹೂಗಳಿಗೆ ಬಟ್ಟೆಗಳಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದು ಪ್ರತಿನಿಧಿಸ್ತಾ ಎಸ್ ಈಗ ಬಿಳಿಗೆ ಬರ್ತೀನಿ ಹೂಗಳು ಬಿಳಿಗಳು ಇರ್ತವೆ ತಾವೆ ಕೆಲವೊಂದಿಷ್ಟು ಹೂಗಳು ಬಿಳಿ ಬಣ್ಣದ್ದಾಗಿದ್ದಾವೆ ಬಟ್ಟೆಗಳಿಗೆ ಬರ್ತೀನಿ ಕೆಲವೊಂದಿಷ್ಟು ಬಟ್ಟೆಗಳು ಬಿಳಿಯಾಗಿದ್ದಾವೆ ಹಾಗಾದರೆ ಈ ಬಿಳಿ ಕೆಲವೊಂದಿಷ್ಟು ಹೂಗಳು ಇದ್ದಾವೆ ಈ ಬಿಳಿ ಕೆಲವೊಂದಿಷ್ಟು ಬಟ್ಟೆಗಳು ಕೂಡ ಇದ್ದಾವೆ ಎಸ್ ಅದಕ್ಕೋಸ್ಕರ ಕೆಲವೊಂದಿಷ್ಟು ಹೂಗಳು ಬಿಳಿಯಾಗಿದ್ದಾವೆ ಕೆಲವೊಂದಿಷ್ಟು ಬಟ್ಟೆಗಳು ಬಿಳಿಯಾಗಿದ್ದಾವೆ ಅಂದಾಗ ಇದು ಯಾವುದಿದೆ ನೋಡ್ರಿ ಬಿಳಿ ಆ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಇದು ಹೂಗಳು ಇದು ಬಟ್ಟೆ ನೋಡ್ರಿ ಈ ರೀತಿಯಾಗಿ ಪ್ರತಿನಿಧಿಸತಕ್ಕಂಥ ಡಿ ಇದೆಲ್ಲ ಇದು ರೈಟ್ ಆನ್ಸರ್ ಬಟ್ಟೆಗೆ ಹೂಗಳಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಆದರೆ ಕೆಲವೊಂದಿಷ್ಟು ಹೂಗಳು ಬಿಳಿ ಬಣ್ಣದ್ದಾಗಿದ್ದಾವೆ ಕೆಲವೊಂದಿಷ್ಟು ಬಟ್ಟೆಗಳು ಬಿಳಿ ಅಂದಾಗ ಈ ರೀತಿಯಾಗಿರ್ತಕ್ಕಂಥ ವೆನ್ ಡಯಾಗ್ರಾಮ್ ಯಾವ್ದಿದೆ ಅದು ರೈಟ್ ಆನ್ಸರ್ ಆಗುತ್ತೆ ಎಲ್ಲರೂ ಕೂಡ ಇದಕ್ಕೆ ಉತ್ತರ ನೀಡಿರ್ತೀರಾ ಎಸ್ ಗೊತ್ತಾಯ್ತು ಎಸ್ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಕ್ವಶನ್ ಈಗಾಗಲೇ ಬೋರ್ಡ್ ಮೇಲೆ ಬರ್ತಾ ಇದೆ ಸ್ನೇಹಿತರೆ ಕೆಳಗಿನ ವರ್ಗಗಳ ನಡುವಿನ ಸಂಬಂಧವನ್ನ ಉತ್ತಮವಾಗಿ ಪ್ರತಿನಿತ್ಯ ಸೇಮ್ ಅದೇ ಕ್ವಶನ್ ಆ ವರ್ಗಗಳು ಅಂತ ಹೇಳಿದ್ರೆ ಸೂರ್ಯ ನಕ್ಷತ್ರ ಮತ್ತು ಚಂದ್ರ ಮಾಡಿ ಬೇಗನೆ ಮಾಡಿ ಇವೇ ನಾಲ್ಕು ಆಯ್ಕೆಗಳು ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ರೈಟ್ ಆನ್ಸರ್ ಆಗುತ್ತೆ ಹೌದಾ ಎಸ್ ಯಾವ್ಯಾವಂತ ಹೇಳಿದ್ರೆ ಅವರು ಹತ್ತನೇದು ಒಂದು ಸೂರ್ಯ ಆ ಕಮೆಂಟ್ ಮಾಡಬೇಕಾ ಇವೇ ನಾಲ್ಕು ಆಯ್ಕೆಗಳಲ್ಲಿ ಒಂದು ಸೂರ್ಯ ನಕ್ಷತ್ರ ಮತ್ತು ಚಂದ್ರ ಮಾಡಿದ್ರ ಎಸ್ ವೆರಿ ಗುಡ್ ಈ ಸೂರ್ಯ ಮತ್ತು ನಕ್ಷತ್ರ ಮತ್ತು ಚಂದ್ರನನ್ನ ಪ್ರತಿನಿಧಿಸ್ತಕ್ಕಂಥ ಸರಿಯಾಗಿರ್ತಕ್ಕಂಥ ನಾಲ್ಕು ಈ ವೆನ್ ನಕ್ಷೆಗಳಲ್ಲಿ ಯಾವುದು ಕರೆಕ್ಟಾಗಿ ಪ್ರತಿನಿಧಿಸುತ್ತೆ ಏನು ಹೇಳ್ತಾ ಇದ್ದೀನಲ್ಲ ಎಸ್ ಸೂರ್ಯ ಚಂದ್ರ ಮತ್ತು ನಕ್ಷತ್ರವನ್ನು ಪ್ರತಿನಿಧಿಸ್ತಕ್ಕಂಥ ವೆನ್ನು ನಕ್ಷೆ ಯಾವುದು ಯಾವ್ದು ಇರ್ಬೋದು ಎಸ್ ಸಿಂಪಲ್ ಆಗಿ ನೋಡ್ತೀನಿ ನೋಡ್ರಿ ಇವ್ ನೋಡ್ಕೊಳ್ರಿ ಸೂರ್ಯನಿಗೆ ಮತ್ತು ನಕ್ಷತ್ರ ಏನಾದರೂ ಸಂಬಂಧ ಇದೆನಾ ಇದೇನು ಸೈನ್ಸ್ ಅಲ್ಲಿ ಓದಿರ್ತೀವಿ ನಾವು ಸೂರ್ಯ ಮತ್ತು ನಕ್ಷತ್ರ ಬಗ್ಗೆ ಚಂದ್ರನ ಬಗ್ಗೆ ಭೂಮಿ ಬಗ್ಗೆ ಎಲ್ಲ ಎಂಟು ಗ್ರಹಗಳ ಬಗ್ಗೆ ಕ್ಷುದ್ರ ಗ್ರಹಗಳ ಬಗ್ಗೆ ಉಪಗ್ರಹಗಳ ಬಗ್ಗೆ ಹೌದು ತಾನೆ ಎಸ್ ಹಾಗಾದ್ರೆ ಸೂರ್ಯ ಮತ್ತು ನಕ್ಷತ್ರಕ್ಕೆ ಸಂಬಂಧ ಇದೆ ಇಲ್ಲವೋ ಎಸ್ ಇದೆ ಯಾಕೆ ಸೂರ್ಯನು ಕೂಡ ಒಂದು ನಕ್ಷತ್ರ ಸೂರ್ಯನು ಕೂಡ ಒಂದು ನಕ್ಷತ್ರ ಆಗಿರುವುದರಿಂದ ನಕ್ಷತ್ರಗಳ ಒಳಗಡೆ ಸೂರ್ಯ ಬರ್ತಾನೆ ಹಾಗಾದರೆ ಇದು ನಕ್ಷತ್ರ ಆಯ್ತು ಅಂತ ಹೇಳಿದ್ರೆ ಇದು ನಕ್ಷತ್ರ ಅಂದ್ರೆ ನಕ್ಷತ್ರದ ಒಳಗಡೆ ಸೂರ್ಯ ಬರ್ತಾನೆ ಅಂದರೆ ಇದು ನಕ್ಷತ್ರ ಇದು ಸೂರ್ಯ ಹೌದು ತಾನೆ ನಕ್ಷತ್ರದ ಒಳಗಡೆ ಸೂರ್ಯ ಬರ್ತೀನಿ ಯಾಕಂದ್ರೆ ಸೂರ್ಯನು ಕೂಡ ಒಂದು ನಕ್ಷತ್ರ ಹೌದಾ ಹಾಲು ಆದಿ ಒಳಗಡೆ ಇರ್ತಕ್ಕಂಥ ಒಂದು ನಕ್ಷತ್ರ ಇದು ಹೌದು ಎಸ್ ಈಗ ಚಂದ್ರ ಬರ್ತೀನಿ ಚಂದ್ರ ಏನಿದು ಚಂದ್ರ ಒಂದು ಭೂಮಿಯ ಉಪಗ್ರಹ ಇದು ನಕ್ಷತ್ರ ಅಲ್ಲ ಹಾಗಾದ್ರೆ ಈ ಸೂರ್ಯನಿಗೂ ಸಂಬಂಧ ಇಲ್ಲ ಈ ನಕ್ಷತ್ರಗೂ ಸಂಬಂಧ ಇಲ್ಲ ಅಂದ್ರೆ ಈ ಇದು ಉಪಗ್ರಹ ಆಗುತ್ತೆ ಇದೇನು ಚಂದ್ರ ನೋಡ್ರಿ ಯಾರಾದರೂ ಇದನ್ನ ಬಿಟ್ಟು ಆಯ್ಕೆ ಸಿ ಇಸ್ ರೈಟ್ ಆನ್ಸರ್ ಇದನ್ನ ಬಿಟ್ಟು ಸಿ ಆನ್ಸರ್ ಬಿಟ್ಟು ಇವೆರಡು ಮೂರ್ ಹಾಕಿದ್ರೆ ಯಾರಾದ್ರೂ ಬೇರೆ ಇಲ್ಲ ತಾನೆ ಎಸ್ ಎಷ್ಟು ಜನ ಸಿ ಅಂತ ಕಮೆಂಟ್ ಮಾಡಿರ್ತಾರ ಅಥವಾ ಕಮೆಂಟ್ ಮಾಡದೆ ಹಾಗೆ ಇರ್ತೀರ ಸಿ ಅಂತ ಅನ್ಕೊಂಡು ಅವರೆಲ್ಲರೂ ವೆರಿ ಗುಡ್ ಸಿ ಅಂತ ಅನ್ಕೊಂಡು ಬಟ್ ಇವು ಮೂರು ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ ಕೆಲವೊಬ್ರು ಈ ರೀತಿ ಹಾಕ್ಬೋದು ಕೆಲವೊಬ್ರು ಹಾಕ್ತಾರೆ ನಕ್ಷತ್ರದ ಒಳಗಡೆ ಸೂರ್ಯ ಬರ್ತಾನೆ ಚಂದ್ರ ಬರ್ತಾನೆ ಅಂತಂದ್ರ ಚಂದ್ರನು ಕೂಡ ಒಂದು ನಕ್ಷತ್ರ ಆಗ್ತಾನೆ ಇಲ್ಲಿ ಇಲ್ಲಿ ನೋಡ್ರಿ ನಕ್ಷತ್ರಗೆ ಮತ್ತು ಚಂದ್ರನಿಗೆ ಸಪ್ರೇಟ್ ಸಪ್ರೇಟ್ ಎಸ್ ವೆರಿ ಗುಡ್ ನಕ್ಷತ್ರನೇ ಬೇರೆ ಚಂದ್ರನೇ ಬೇರೆ ಬಟ್ ಇಲ್ಲಿ ಸೂರ್ಯ ಏನಾಗ್ತಾನೆ ನೋಡ್ರಿ ಸೂರ್ಯ ಸಾರಿ ನಕ್ಷತ್ರನಾಗ್ತಾನೆ ಕೆಲವೊಂದು ಸಾರಿ ಉಪಗ್ರಹನಾಗ್ತಾನೇನು ಇಲ್ಲ ಅದಕ್ಕೋಸ್ಕರ ಇದು ಬರಲ್ಲ ಇಲ್ಲಿ ಒಂದಕ್ಕೊಂದು ಸಂಬಂಧ ಇಲ್ಲವೇ ಇಲ್ಲ ಇವು ಮೂರಕ್ಕೆ ಮೂರು ಸಂಬಂಧ ಇಲ್ಲ ಅಂದ್ರೆ ಇವೆರಡು ಸಂಬಂಧ ಅದ ಚಂದ್ರ ಸಪರೇಟ್ ಇದ್ದಾನೆ ಅದಕ್ಕೋಸ್ಕರ ಇಲ್ಲಿ ಮೂರು ಮೂರರದ್ದು ಒಂದು ಜಾಯಿಂಟ್ ಆಗಿದೆ ಇದರಲ್ಲಿ ಈ ರೀತಿ ಸಪ್ರೇಟ್ ಆಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಬೇರ್ಪಟ್ಟಿರ್ತಕ್ಕಂಥ ಒಂದು ವೆನ್ ಡಯಾಗ್ರಾಮ್ ಇರಬೇಕು ಯಾಕಂದ್ರೆ ಚಂದ್ರನಗೋಸ್ಕರ ಕ್ಲಿಯರ್ ಎಸ್ ಇಲ್ಲಿವರೆಗೂ ಹತ್ತು ಕ್ವಶನ್ ನಿಮಗೆ ಮನಮುಟ್ಟುವಾಗಿ ಹೇಳಿದ ಅಂತ ಹೇಳಿ ನನ್ನ ಭಾವನೆ ಅದ ಎಕ್ಸಾಮ್ ಸಮೀಪಿಸ್ತಾ ಇದ್ದಾವೆ ಅದಕ್ಕೋಸ್ಕರ ನೀವು ನೋಡಿ ನಿಮ್ಮ ಸ್ನೇಹಿತರೊಂದಿಗೆ ಇವನ್ನ ಹಂಚ್ಕೊಳ್ರ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ